यौरजंतमुपेतमेत कृत्यम द्वैपायनो विरह कातर आजुहाव पुत्रा इति तन्मयतया तरवोपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकमध्यात्मदीपमतितीर्चतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वांतरात्मन्न जर जर इतर्जन्म मृत्यामयानां गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां तद्गुणगण बृहतीं चाश्वतीं आशुदेवा। निन्ने कश्यपरु प्रश्ने माडिदन्न नावु केळिसिकोंडेवु। ಏನಾದರೂ ವ್ರತಲೋಪ ಆಗಿದೆಯೇ? ಯಾಕೆ ಆಶ್ರಮ ಎಲ್ಲ ಹಾಳು ಬಿದ್ದಿದೆ? ಸರಿಯಾಗಿ ಹೋಮವನ್ನ ಮಾಡಿಲ್ಲ, ಯಾವ ವಸ್ತುಗಳನ್ನು ನೇರ್ಪುಗೊಳಿಸಿ ಇಟ್ಟಿಲ್ಲ, ಏಕಾಗಿ ಈ ನಿರ್ಲಕ್ಷ್ಯ, ಏನಾಗಿದೆ ಅಂತ ಹೇಳಿ ಕೇಳಿದರು. ಅದಕ್ಕೆ ಅವಳೇನು ಉತ್ತರ ಕೊಡ್ತಾ ಇದ್ದಾಳೆ ಅನ್ನೋದನ್ನು ಇವತ್ತು ನೋಡೋಣ. ಅದಿತಿರುವಾಚ ಭದ್ರಂ ದ್ವಿಜಗವಾಂ ಬ್ರಹ್ಮನ್ ಧರ್ಮಸ್ಯಾಸ್ಯ ಜನಸ್ಯ ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇಧಿನ್ ಗೃಹ ಇಮೇ. ಬ್ರಹ್ಮನ್ ದೇವರನ್ನು ಅರಿತವನೇ ಅಂತ ಹೇಳಿ ಸಂಬೋಧನೆ. ಬ್ರಹ್ಮನ್ ಅಂತ, ಬ್ರಹ್ಮನ್ ಅಂದರೆ ಎಲೈ ಬ್ರಾಹ್ಮಣನೇ ಅಂತಲೂ ಸಂಬೋಧನೆ ಆಗತ್ತೆ. ಹೆಂಡತಿ ಗಂಡನನ್ನ ಹೆಸರಿಟ್ಟು ಕರಿಬಾರದು ಅಂತನ್ನೋದು ಇತ್ತೀಚೆಗಿನ ಧರ್ಮಶಾಸ್ತ್ರದ ಮಾತುಗಳು. ಅವಾಗ ಹಾಗೇನಿರಲಿಲ್ಲ. ನೀವು ದ್ರೌಪದಿಯ ಮಾತುಗಳನ್ನೆಲ್ಲ ಗಮನಿಸಿದರೆ ದ್ರೌಪದಿ ಹೆಸರಿಟ್ಟ ಕರೀತಾಳೆ ಭೀಮಸೇನ ಧರ್ಮರಾಜ ಅಂತ. ದ್ವಿಜಗವಾಂ ಧರ್ಮಸ್ಯಾಸ್ಯ ಜನಸ್ಯ ಚ ಭದ್ರಂ. ಬ್ರಾಹ್ಮಣರಿಗೆ, ನಮ್ಮ ಮನೆಗೆ ಅತಿಥಿಗಳಾಗಿ ಬಂದ ಬ್ರಾಹ್ಮಣರಿಗೆ ನಾನು ಯಾವ ತಪ್ಪನ್ನು ಮಾಡಿಲ್ಲ, ಗೋವುಗಳನ್ನು ಚೆನ್ನಾಗಿಟ್ಟುಕೊಂಡಿದ್ದೇನೆ. ಧರ್ಮಸ್ಯ ಅಸ್ಯ ಜನಸ್ಯ ಚ, ಧರ್ಮ ಆಗಿರಬಹುದು, ತ್ರಿವರ್ಗಗಳು ಒಟ್ಟಾರೆ ಧರ್ಮಾರ್ಥ ಕಾಮಗಳಾಗಿರಬಹುದು, ಈ ಮನೆ ಯಾವ ರೀತಿಯ ಅಪಚಾರವನ್ನು ಬಗೆದಿಲ್ಲ, ಅಂದರೆ ನಾನು ಯಾವ ತಪ್ಪನ್ನು ಮಾಡಿಲ್ಲ. ಅಜ್ಞಯ ಅತಿಥಯ ಭೃತ್ಯ ಭಿಕ್ಷವ ಏಚ ಲಿಪ್ಸವ ಸರ್ವಂ ಭಗವತೋ ಬ್ರಹ್ಮನ್ ಅನುಧ್ಯಾನಾತ್ ನರಿಷ್ಯತಿ. ಅಗ್ನಿಯಾಗಿರಲಿ ಅತಿಥಿಯಾಗಿರಲಿ, ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಭೃತ್ಯರು, ಭೃತಿ ಅಂದರೆ ಸಂಬಳ, ಸಂಬಳಕ್ಕೆ ಯೋಗ್ಯರಾದವರು ಭೃತ್ಯರು ಅವರಾಗಿರಬಹುದು, ನಮ್ಮ ಮನೆಗೆ ಬಂದ ಸನ್ಯಾಸಿಗಳಾಗಿರಬಹುದು, ಏಚ ಲಿಪ್ಸವ ಅನ್ನವನ್ನೋ ಇನ್ನೇನನ್ನೋ ಬೇಡಿ ಬಂದ ಇನ್ನಾರೇ ಜನರಾಗಿರಬಹುದು, ಇವರೆಲ್ಲರೂ ಕೂಡ ಅನುಧ್ಯಾನಾತ್ ನರಿಷ್ಯತಿ, ಸರ್ವಂ ಇದೆಲ್ಲವೂ ನನ್ನ ಅರಿವಿನ ಪರಿಧಿಯಿಂದ ಆಚೆ ಹೋಗಿಲ್ಲ, ಅಂದರೆ ಇವರೆಲ್ಲರನ್ನ ಚೆನ್ನಾಗಿ ನೋಡಿಕೊಂಡಿದ್ದೇನೆ, ಅವರಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡಿದ್ದೇನೆ, ನಾನು ಯಾವ ತಪ್ಪನ್ನು ಮಾಡಿಲ್ಲ.
ಕೋನು ಮೇ ಭಗವನ್ ಕಾಮೋ ನ ಸಂಪದ್ಯೇತ ಮಾನಸ ಯಸ್ಯ ಭವಾನ್ ಪ್ರಜಾಧ್ಯಕ್ಷ ಏವಂ ಧರ್ಮಾನ್ ಪ್ರಭಾಷಸೆ. ನನ್ನ ಯಾವ ಬಯಕೆ ತಾನೇ ಈಡೇರದೆ ಉಳಿದೀತು? ಎಲ್ಲ ಬಯಕೆಗಳೂ ಈಡೇರಿವೆ. ಯಾಕೆಂದರೆ ನನ್ನ ಗಂಡನಾಗಿ ನೀವಿದ್ದೀರ, ಪ್ರಜಾಧ್ಯಕ್ಷ. ಏವಂ ಧರ್ಮಾನ್ ಪ್ರಭಾಷತೆ, ನನ್ನ ನಡತೆಯಲ್ಲಿ ಕೊರತೆ ಇರಬಹುದೇ ವಿನಃ ನಿಮ್ಮ ನಡತೆಯಲ್ಲಿ ಕೊರತೆ ಇಲ್ಲ. ನೀವು ಪೂರ್ಣರಾಗಿರುವುದರಿಂದ ನನ್ನ ಎಲ್ಲ ಬಯಕೆಗಳು ಪೂರೈಸಿವೆ, ಯೋಗ್ಯವಾದ ಬಯಕೆಗಳೆಲ್ಲ ಪೂರೈಸಿವೆ. ತವೈವ ಮಾರೀಚ ಮನಃಶರೀರಜ ಪ್ರಜಾಯಿಮ ಸತ್ವರಜಸ್ತಮೋಜುಷಃ ಮನೋರಥಂ ತಾಸು ಸುರಾದಿಶ ಪ್ರಭೋ ಯಥಾ ವಿಭಾಗಂ ಭಜತೆ ಮಹೇಶ್ವರ. ಮಾರೀಚ, ಓ ಮರೀಚಿ ಋಷಿಯ ಮಗನೇ, ಅವಾಗ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನ ಆರ್ಯಪುತ್ರ ಅಂತ ಕರೀತಾ ಇದ್ರು, ಹಿರಿಯರ ಮಗನೇ ಅಂತ. ಈಗ ಆ ಹಿರಿಯರ ತೆಗೆದು ಬಿಟ್ಟಿರ್ತಾರಷ್ಟೇ, ಏನು ವ್ಯತ್ಯಾಸ ಏನಾಗಿಲ್ಲ. ಮಾರೀಚ, ಮರೀಚಿ ಋಷಿಯ ಮಗನೇ, ಇಮಾಹ ಸತ್ವರಜಸ್ತಮೋಜುಷಃ ಪ್ರಜಾಃ, ಈ ಎಲ್ಲ ನಿನ್ನ ಮಕ್ಕಳು ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ. ಕಶ್ಯಪರಿಗೆ 13 ಜನ ಹೆಂಡತಿಯರು, 13 ಜನ ಹೆಂಡತಿಯರಲ್ಲಿ ದಿತಿಯು ಒಬ್ಬಳು, ಅವಳ ಮಕ್ಕಳು ದೈತ್ಯರು. ಧನು ಅಂತ ಒಬ್ಬಳು, ಅವಳ ಮಕ್ಕಳು ದಾನವರು. ನಾನು ಅದಿತಿ, ನನ್ನ ಮಕ್ಕಳು ಆದಿತ್ಯರು. ವಿನತೆ ಇದ್ದಾಳೆ, ಅವಳ ಮಕ್ಕಳು ಇಬ್ಬರು, ಗರುಡ ಮತ್ತು ಅರುಣ. ಇನ್ನು ಕದ್ರು ಇದ್ದಾಳೆ, ಅವರ ಮಕ್ಕಳು ಹೆಣ್ಣು ಇದು ಸರ್ಪಗಳು. ಹೀಗೆ 13 ಜನ ಹೆಂಡತಿಯರಲ್ಲಿ ಜಗತ್ತನ್ನೇ ತುಂಬಿದ ಪ್ರಜಾ ವೈವಿಧ್ಯ. ಇಂತಹವರಿಲ್ಲ ಅಂತಿಲ್ಲ, ಅವರೆಲ್ಲರನ್ನ ಸಂಕ್ಷೇಪವಾಗಿ ಹೇಳಬಹುದಾದರೆ ಸತ್ವಗುಣ ಭೂಯಿಷ್ಠರಾದ ಮಕ್ಕಳು, ತಮೋಗುಣ ಭೂಯಿಷ್ಠರಾದ ಮಕ್ಕಳು, ರಜೋಗುಣ ಭೂಯಿಷ್ಠರಾದ ಮಕ್ಕಳು. ಅವರೆಲ್ಲರೂ ಕೂಡ ಮನಃಶರೀರದಾಹ. ಕೆಲವೊಬ್ಬರು ಮನಸ್ಸಿನಿಂದ ಹುಟ್ಟಿದವರು, ಕೆಲವೊಬ್ಬರು ಶರೀರದಿಂದ ಹುಟ್ಟಿದವರು. ಆದರೆ ದೇವರು ಅವರ ಯೋಗ್ಯತೆಗನುಗುಣವಾಗಿ ಮನೋರಥಂ ತಾಸು ಭಜತೆ, ಅವರ ಸತ್ವರಜ ತಮೋಗುಣಗಳ ವಿಭಾಗಕ್ಕನುಗುಣವಾಗಿ ಮನೋರಥವನ್ನು ಹೊಂದುತ್ತಾನೆ. ಅಂದರೆ ಅವರನ್ನು ಮೇಲ್ಗಡೆ ಎತ್ತೋದು, ಕೆಳಗಡೆ ಬೀಳಿಸೋದು, ಇವುಗಳನ್ನೆಲ್ಲ ದೇವರು ಮಾಡ್ತಾನೆ. ಎಲ್ಲರೂ ನಿನ್ನ ಮಕ್ಕಳೇ. ದೇವರು ಹೇಗೆ ನಿಷ್ಪಕ್ಷಪಾತದಿಂದ ಇದ್ದಾನೋ ಹಾಗೆ ನೀನೂ ಕೂಡ ನಿಷ್ಪಕ್ಷಪಾತದಿಂದ ಇರುವೆ. ಎಲ್ಲರೂ ನಿನ್ನ ಮಕ್ಕಳೇ. ದೈತ್ಯರು ಕೆಳಗಡೆ ಬಿದ್ದಾಗ ನಿನಗೇನು ಖುಷಿಯಾಗಲ್ಲ, ಆದರೆ ಆದಿತ್ಯರು ಲೋಕವನ್ನು ಆಳ್ತಾ ಇದ್ದಾಗ ನೆಮ್ಮದಿ ಇರುತ್ತೆ. ದೇವರು ಹೇಗೋ ನೀನು ಹಾಗೆ ನಿಷ್ಪಕ್ಷಪಾತವಾಗಿ ಈ ನಿನ್ನ ಮಕ್ಕಳ ಸಮೂಹವನ್ನು ಮೈಂಟೈನ್ ಮಾಡ್ತಾ ಇದ್ದಿ. ನನ್ನ ಕೊರತೆ ಏನು ಅಂತಂದರೆ, ತಸ್ಮಾತ್ ಅಂಶಂ ಭಜಂತ್ಯಾಮೇ ಶ್ರೇಯಶ್ಚಿಂತಯ ಸೂರತ ಹೃತಶ್ರಿಯ ಹೃತಸ್ಥಾನಾತ್ ಸಪತ್ನೈ ಪಾಹಿನ ಪ್ರಭೋ ತೇ ಅಂಶಂ ಭಜಂತ್ಯಾಹ. ಆದರೆ ನಾನು ನಿನ್ನಷ್ಟು ಅಗಲವಾದ ವ್ಯಾಪ್ತಿ ನನಗಿಲ್ಲ, ನಿನ್ನಷ್ಟು ವ್ಯಾಪ್ತಿ ನನಗಿಲ್ಲ. 13 ಜನ ಹೆಂಡತಿಯರು ನಿನ್ನವರೇ, ಆದರೆ ನನ್ನ ಗಂಡ ನೀನೊಬ್ಬನೇ. ತಸ್ಮಾತ್ ಅಂಶಂ ಭಜಂತ್ಯಾಹ. ಅದರಿಂದ ಗೆದ್ದವರು ನಿನ್ನ ಮಕ್ಕಳೇ, ಸೋತವರು ನಿನ್ನ ಮಕ್ಕಳೇ. ಆ ತಟಸ್ಥತೆ ನಿನಗಿರಬಹುದು, ನನಗಿಲ್ಲ. ಯಾಕೆಂದರೆ ನಿನಗೆ ದೈತ್ಯರು ಮಕ್ಕಳು, ಆದರೆ ನನಗೆ ದೈತ್ಯರು ಮಕ್ಕಳಲ್ಲ. ಆ ಸಂಕುಚಿತತೆ ನನ್ನಲ್ಲಿದೆ, ನಾನದನ್ನು ಒಪ್ಕೊಂಡಿದ್ದೇನೆ. ತಸ್ಮಾತ್ ಅಂಶಂ ಭಜಂತ್ಯಾಹ. ಗಂಡನ ವ್ಯಾಪ್ತಿ ದೊಡ್ಡದಿರುತ್ತದೆ, ಹೆಂಡತಿಯ ವ್ಯಾಪ್ತಿ ದೊಡ್ಡದಿರೋಲ್ಲ ಸಾಮಾನ್ಯವಾಗಿ. ಅವಳಿಗೊಂದು ಸಂಕೋಚದ ಬಂಧನ ಉಂಟು, ಅವಳಿಗೊಂದು ಸಂಕೋಚ ಉಂಟು, ಇಷ್ಟು ಪರಿಧಿಯಲ್ಲೇ ಅವಳು ಇರ್ತಾಳೆ ಅಂತ. ಅದರಿಂದಾಗಿ ಎಲ್ಲರೂ ನಿಮ್ಮ ಮಕ್ಕಳೇ, ಸೋತರೂ ನಿಮ್ಮ ಮಕ್ಕಳೇ ಸೋಲೋದು, ಗೆದ್ದರೂ ನಿಮ್ಮ ಮಕ್ಕಳೇ ಸೋಲೋದು. ಅದ್ರ ಮೇಲೆ ವೇದಾಂತಿಯಾಗಿ ತಟಸ್ಥವಾಗಿ ಇರೋದು ಬೇರೆ, ಆದರೆ ಅಂಶಂ ಭಜಂತ್ಯಾಹ, ನಾನು
ನಿನ್ನ ಒಂದು ಭಾಗ ಮಾತ್ರ ನನ್ನದು, ಇನ್ಯಾವುದು ನನ್ನದಲ್ಲ. ಆ ಕಾರಣದಿಂದ ನನ್ನ ಶ್ರೇಯಸ್ಸನ್ನು ಕುರಿತು ಚಿಂತಿಸು. ಸುವ್ರತ, ಒಳ್ಳೆಯ ವ್ರತವುಳ್ಳವನೇ. ಒಳ್ಳೆಯ ವ್ರತ ಇರುವವರಿಗೆ ಇರಬೇಕಾದ ಅರ್ಹತೆ ಏನು ಅಂತಂದರೆ ತಟಸ್ಥವಾಗಿ ನೋಡುವುದು. ವ್ರತಗಳನ್ನೆಲ್ಲ ಮಾಡುವುದು ಅದೇ ಕಾರಣಕ್ಕೆ. ವ್ರತಗಳನ್ನು ಮಾಡುವವರು ತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ, ಭೋಗಕ್ಕೂ ಸಿದ್ಧರಾಗಿರ್ತಾರೆ. ವ್ರತದ ನಿಜವಾದ ಉದ್ದೇಶ ಅದೇ. ತ್ಯಾಗ ಭೋಗಗಳನ್ನು ಸಮಾನವಾಗಿ ನೋಡಬೇಕು. ನಿನಗಂತಹ ವ್ರತ ಇದೆ, ಏಕೆಂದರೆ ವ್ರತ ಅಂದರೆ ತ್ಯಾಗವೂ ಹೌದು ಭೋಗವೂ ಹೌದು. ಕ್ಷೀರವ್ರತ ಅಂತಂದರೆ ಚಾತುರ್ಮಾಸ್ಯದಲ್ಲಿ ಬರುವ ಕ್ಷೀರವ್ರತಕ್ಕೆ ತ್ಯಾಗ ಅಂತ, ಕ್ಷೀರ ತ್ಯಾಗ. ಇನ್ನು ಬೇರೆ ಕಡೆ ಬರತಕ್ಕಂತಹ ಬೇರೆ ಸಂದರ್ಭದಲ್ಲಿ ಬರುವ ಪಯೋವ್ರತಕ್ಕೆ ಹಾಲು ಮಾತ್ರ ಸ್ವೀಕಾರ ಅಂತ. ಪತಿವ್ರತ ಅಂತಂದರೆ ಗೊತ್ತಾಯ್ತಲ್ಲ, ಪರಿಗ್ರಹ ಅಂತ ಅರ್ಥ, ಗಂಡನನ್ನು ಮಾತ್ರ ಗ್ರಹಿಸಿದ್ದಾಳೆ. ಅಲ್ಲಿ ವ್ರತ ಅನ್ನೋ ಶಬ್ದಕ್ಕೆ ಚಾತುರ್ಮಾಸ್ಯ ವ್ರತದಲ್ಲಿನ ವ್ರತ ಅಂತ ಅರ್ಥ ಅಲ್ಲ. ಹೀಗಾಗಿ ವ್ರತ ಶಬ್ದಕ್ಕೆ ಎರಡೂ ಅರ್ಥ ಉಂಟು. ನೀನು ಸುವ್ರತ, ತ್ಯಾಗ ಭೋಗಗಳಿಂದ ಕೂಡಿದ್ದೀಯ. ಆದರೆ ನಾನು ಹಾಗಲ್ಲ, ಅಂಶ ಒಂದು ಅಂಶ ನನ್ನದು, ನಿಮ್ಮ ದೊಡ್ಡ ವ್ಯಾಪ್ತಿಯಲ್ಲಿ ನನ್ನದು ಸಣ್ಣ ಒಂದು ಪರಿಧಿ, ಅದನ್ನು ನಾನು ಹೊಂದಲಿದ್ದೇನೆ. ನನ್ನ ಶ್ರೇಯಸ್ಸನ್ನು ಕುರಿತು ಚಿಂತಿಸು. ನನ್ನ ಮಕ್ಕಳು ಹೃತಶ್ರೇಯ, ಸಂಪತ್ತಿನಿಂದ ಚ್ಯುತರಾಗಿದ್ದಾರೆ, ಸ್ಥಾನದಿಂದ ಚ್ಯುತರಾಗಿದ್ದಾರೆ, ಹೃತಸ್ಥಾನ. ನನ್ನ ಮಕ್ಕಳು ಆದರೆ ನಾನು ಸುಖವಾಗಿರ್ತೀನೇನು. ಅದರಿಂದಾಗಿ ನಹ, ನಮ್ಮೆಲ್ಲರನ್ನು ಸಪತ್ನೈಹಿ ಶತ್ರುಗಳಿಂದ ಪಾಹಿ ರಕ್ಷಿಸು. ಇಲ್ಲಿ ವ್ಯಾಕರಣಾಂಶ ಒಂದುಂಟು, ಹೇಳಿಬಿಡ್ತೇನೆ. ಸಪತ್ನೈಹಿ ಅಂತ ತೃತೀಯ ವಿಭಕ್ತಿ ಇದೆ. ಸಾಮಾನ್ಯದಿಂದ ಸಾಮಾನ್ಯವಾಗಿ ರಕ್ಷಣೆ ಮಾಡುವಂತನ್ನುವಾಗ ಪಂಚಮಿ ವಿಭಕ್ತಿ ಬರುತ್ತೆ. ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇಲ್ಲ ಅಂತ ಹೇಳಿ ಸೇಡಿಯಾಪು ಕೃಷ್ಣ ಭಟ್ಟರು ಬಲವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ವೇದವ್ಯಾಸರು ಇಂಟರ್ಚೇಂಜ್, ಪಂಚಮಿ ವಿಭಕ್ತಿಯ ಜಾಗದಲ್ಲಿ ಕೆಲವೊಮ್ಮೆ ತೃತೀಯ ವಿಭಕ್ತಿಯನ್ನು ಬಳಸ್ತಾರೆ, ತೃತೀಯ ವಿಭಕ್ತಿಯ ಸ್ಥಾನದಲ್ಲಿ ಪಂಚಮಿ ವಿಭಕ್ತಿಯನ್ನು ಬಳಸ್ತಾರೆ. ಸಂಸಾರದಿಂದ ಪಾರನೆ ಮಾಡು, ಸಾಮಾನ್ಯ ತೃತೀಯಾಗಿ ಏನರ್ಥ, ಕರಣ, ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟನ್ನು ಹೇಳುವಾಗ ತೃತೀಯವನ್ನು ಬಳಸ್ತಾರೆ. ಬಾಣದಿಂದ ಕೊಂದ, ಬಾಣದಿಂದ ಕೊಂದ ಅನ್ನುವಲ್ಲಿ ಏನರ್ಥ, ಬಾಣವನ್ನು ಇನ್ಸ್ಟ್ರೂಮೆಂಟ್ ಆಗಿಸಿಕೊಂಡು ಕೊಂದ ಅಂತ ಅರ್ಥ. ಸಂಸಾರದಿಂದ ಪಾಲನೆ ಮಾಡು ಅಂದರೆ ಸಂಸಾರ ಇನ್ಸ್ಟ್ರೂಮೆಂಟ್ ಅಲ್ಲ, ಅದು ಬಿಡಬೇಕಾದದ್ದು ಹೇಯ. ಇಲ್ಲಿ ಸಪತ್ನೈ ಪಾಹಿ ಅಂತ ಸಪತ್ನೇಭ್ಯ ಪಾಹಿ ಆಗಬೇಕಿತ್ತು. ಶತ್ರುಗಳ ದೆಸೆಯಿಂದ ಪಾಲಿಸು. ವ್ಯಾಕರಣದ ಪ್ರಕಾರ ಶತ್ರುಗಳ ದೆಸೆಯಿಂದ ಪಾಲಿಸು ಅಂತ ಅಂದರೆ ಅವರಿಂದ ರಕ್ಷಣೆ ಮಾಡು, ಅವರು ಹೇಯ, ನಮಗವ್ರು ಬೇಡ. ಆದರೆ ಇಲ್ಲಿ ತೃತೀಯ ವಿಭಕ್ತಿಯನ್ನು ಬಳಸ್ತಾರೆ. ವೇದವ್ಯಾಸರನ್ನು ಯಾರು ಕಂಟ್ರೋಲ್ ಮಾಡುವವರು? ನಾವು ಒಂದು ಕುತೂಹಲಕ್ಕಾಗಿ, ಶಾಸ್ತ್ರ ಕುತೂಹಲಕ್ಕಾಗಿ ಈ ಥರದ ಒಂದು ಅಂಶವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರ ಹಿಂದೆ ಇನ್ನೂ ಅನೇಕ ಧ್ವನಿಗಳಿದೆ, ಆದರೆ ಇಲ್ಲಿ ಇಷ್ಟು ಸಾಕು. ಶತ್ರುಗಳಿಂದ ನಮ್ಮನ್ನು ರಕ್ಷಣೆ. ವ್ಯಸನ ಸಾಗರೇ ಮಗ್ನ, ಆಪತ್ತಿನ ಕಡಲಲ್ಲಿ ಮುಳುಗಿ ಹೋಗಿದ್ದೇನೆ. ನನ್ನ ಐಶ್ವರ್ಯ, ಸಂಪತ್ತು, ಕೀರ್ತಿ, ಸ್ಥಾನ ಎಲ್ಲವನ್ನ ಅಪಹರಿಸಿಬಿಟ್ಟಿದ್ದಾರೆ ಅವರು. ನೋಡಿ, ಇವರೆಲ್ಲರೂ ಹೆಂಡತಿಯರು. ಕದ್ರು, ವಿನತೆ, ಧನು, ದಿತಿ, ಅದಿತಿ ಮಕ್ಕಳ ಸೌಭಾಗ್ಯವನ್ನು ಅವರು ಅನುಭವಿಸ್ತಾ ಇದ್ದಾರೆ, ಕಾಶ್ಯಪರು ಅನುಭವಿಸ್ತಾ ಇಲ್ಲ. ಏನು ತಟಸ್ಥತೆ! 13 ಮಂದಿ ಹೆಂಡತಿಯರು ಅವರವರ ಮಕ್ಕಳ ಜೊತೆಗೆ ಲೌಕಿಕವಾದ ಐಶ್ವರ್ಯವನ್ನು ಅನುಭವಿಸ್ತಾ ಪಾರಲೌಕಿಕವಾದ ಸಂಗತಿಯನ್ನು ಅವರ ಯೋಗ್ಯತೆಗೆ ಅನುಗುಣವಂತೆ ಅನುಭವಿಸ್ತಾ ಇದ್ದಾರೆ. ಆದರೆ ಕಾಶ್ಯಪರು ಅದ್ಯಾವುದನ್ನು ಅನುಭವಿಸದೆ ದೂರ ಇದ್ದಾರೆ, ಇವರಿಗೆಲ್ಲ ಕಾರಣರಾಗಿದ್ದಾರೆ. ಎಂತಹ ಎತ್ತರದ ಮನಸ್ಥಿತಿ ಇರಬೇಕು,
ತಟಸ್ಥವಾಗಿ ಹೆಂಡತಿ ಅನುಭವಿಸಲಿ, ನನ್ನನ್ನು ಮದುವೆಯಾಗಿ ಈ ಎಲ್ಲ 13 ಜನ ಇದ್ದಾರೆ, ಮದುವೆ ಅಂತಲ್ಲ ಕೂಡಿಕೆ, ಅವಾಗೆಲ್ಲ ಮದುವೆ ಅಂತದ್ದು, ಈ ಎಲ್ಲರೂ ಕೂಡ ಸರಿಯಾಗಿ ಕೂಡಿಕೆ ಅಂತ ಬಳಸಿದ್ರೆ ಗ್ರಾಮ್ಯರು ಅಂತನ್ಬಿಡ್ತಾರೆ. ವಸ್ತುತಃ ವಿವಾಹ ಅಂತ ಇಲ್ಲ. ವಿವಾಹ ಅಂದರೆ ಏನು? ವಿಶಿಷ್ಟವಾಗಿ ಹೊರುವುದು ಅಂತ. ವಾಹ ಅಂತಂದರೆ ಹೊರೋದು, ವಿವಾಹ ಅಂತಂದರೆ ಚೆನ್ನಾಗಿ ಹೊರುವುದು ಅಥವಾ ವಿಶಿಷ್ಟವಾಗಿ ಹೊರೋದು ಅಂತ. ಇಲ್ಲಿ ವಿವಾಹ ಇಲ್ಲ, ಯಾಕೆಂದರೆ ಧರ್ಮದಲ್ಲಿ ಪೂರ್ತಿ ಪಾಲಿಲ್ಲ, ಅರ್ಥದಲ್ಲಿ ಕಾಮದಲ್ಲಿ ಇವರು ಪಾಲು ತಗೊಳ್ತಾ ಇಲ್ಲ, ಇದನ್ನು ವಿವಾಹ ಅಂತ ಹೆಂಗೆ ಕರೆಯೋದು? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಲ್ವೇ. ಈ ದೇವತೆಗಳ ದಾಂಪತ್ಯ ಬಹಳ ವಿಶಿಷ್ಟ, ನಾವು ಲೋಕದಲ್ಲಿ ಅರ್ಥ ಮಾಡಿಕೊಳ್ಳೋ ಹಾಗಿಲ್ಲ. ದೇವತೆಗಳ ದಾಂಪತ್ಯ, ಋಷಿಗಳ ದಾಂಪತ್ಯ ಅವೆಲ್ಲ ಲೋಕದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋ ಹಾಗಿಲ್ಲ. ಅದು ಅದಕ್ಕೆ ಲೋಕಾತೀತವಾದ ಒಂದು ಮೈಂಡ್ ಸೆಟ್ ಬೇಕಾಗತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಎತ್ತರ ಬೇಕಾಗತ್ತೆ. ಅದರಿಂದಾಗಿ ನಾವು ಇಂದ್ರನು ಶಚಿಯನ್ನು ಮದುವೆ ಆದನು ಓಹೋ ಹೇಳಲಿಕ್ಕಿಲ್ಲ. ಜೊತೆಗಿದ್ರು ಅವರು, ಅನಾದಿ ಕಾಲದ ಜೊತೆಗಿದ್ರು ಅಷ್ಟೆ, ಅಷ್ಟೇ ಇರೋದಲ್ಲಿ. ಹೀಗೆ ಹೇಳಿಬಿಟ್ರೆ ಆಧುನಿಕರಿಗೆ ಒಂಥರ ಅರ್ಥ ಆಗುತ್ತೆ. ಜೊತೆಗಿದ್ದು ಅದೇನದು, ಲಿವಿಂಗ್ ರಿಲೇಷನ್ಶಿಪ್ ಏನದು, ಲಿವಿಂಗ್ ರಿಲೇಷನ್ಶಿಪ್ ಹಾಗೆ ಅಂತ ಅರ್ಥ ಆಗ್ಬಿಡುತ್ತೆ. ಆದರೆ ಒಂಥರ ಹಾಗೆ, ಆದರೆ ಅದರಲ್ಲಿ ಧರ್ಮ ಇಲ್ಲದೇ ಇಲ್ಲ. ಹಾಂ, ಲಿವಿಂಗ್ ಟುಗೆದರ್, ಕರೆಕ್ಟ್, ಲಿವಿಂಗ್ ಟುಗೆದರ್, ಜೊತೆಯಾಗಿ ಬಾಳ್ತಾರೆ, ಆದರೆ ಧರ್ಮಾರ್ಥ ಕಾಮಗಳಲ್ಲಿ ಪಾಲು ಇದೆ. ಅದು ಯಾವುದೇ ಕಾರಣದಿಂದಲೂ ಆ ಒಪ್ಪಂದ ಮುರಿದು ಹೋಗಲ್ಲ, ನಮ್ಮದು ಮುರಿದು ಹೋಗುವ ಸಾಧ್ಯತೆಗಳಿದೆ. ಅದಕ್ಕೆ ಚೌಕಟ್ಟು, ಹಿರಿಯರ ಕಣ್ಗಾವಲು, ಏಯ್ ಬಿಡಬಾರದು, ಮಿತಿ ಮೀರಿ ನಡೆಯಬಾರದು. ನಮಗೆ ಈ ಕಣ್ಗಾವಲು ಬೇಕು ಹಿರಿಯರದ್ದು. ಇಬ್ಬರಲ್ಲಿ ಯಾರು ಮಿತಿ ಮೀರಿ ನಡೀತಾ ಇದ್ರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಒಬ್ಬರು ಹಿರಿಯರು ಬೇಕು, ದೇವತೆಗಳಿಗೆ ಹಾಗಿಲ್ಲ. ಅದರಿಂದ ಈ ತರಹದ ದಾಂಪತ್ಯವನ್ನು ಅರ್ಥ ಮಾಡೋದು ಕಷ್ಟ. ಈ ಭಾಗವತ ಅಥವಾ ಮಹಾಭಾರತ ಇದನ್ನು ಅರ್ಥೈಸಲಿಕ್ಕೆ, ಅವರ ವ್ಯಕ್ತಿಗತವಾದ ಸಂಬಂಧವನ್ನು ಹೇಳಲಿಕ್ಕೆ, ಇಲ್ಲಿ ಲೋಕದಲ್ಲಿ ಇರುವಂತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅದು ಹೇಳಲಿಕ್ಕೂ ಆ ಕಷ್ಟ. ಅದನ್ನು ನಾವು ಬಹಳ ಅರ್ಥ ಮಾಡಿಕೊಳ್ಳಿಕ್ಕೆ ಪೂರ್ವ ಸಿದ್ಧತೆಗಳು ಬೇಕು, ಮಾಗುವಿಕೆ ಬೇಕು. ನೀವು ಯಾವುದೇ ಪುರಾಣದಲ್ಲಿ ನೋಡಿದ್ರು ಅವರು ಮಾನುಷ ಲೋಕದಲ್ಲಿ ಮದುವೆ ಆಗಿದ್ದುಂಟು. ಮಧ್ವಾಚಾರ್ಯರು ಮನುಷ್ಯರಿಗೆ ಮದುವೆ ಅಂತ ಹೇಳಿದ್ದುಂಟು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ದೇವತೆಗಳಿಗೆ ಹೇಳಲಿಲ್ಲ. ಅಂದರೆ ಜೊತೆಯಾಗಿದ್ದರು ಅಷ್ಟೇ, ಆದರೆ ಅವರಿಗೆ ಮದುವೆಯ ಕಟ್ಟುಪಾಡು ಬೇಡ. ಯಾಕೆ ಹೇಳಿ? ಅವ್ರು ಹೇಗಿದ್ದರೂ ದಾರಿ ತಪ್ಪಿ ನಡೆಯಲ್ಲ. ದಾರಿ ತಪ್ಪಿ ನಡೆಯುವ ಸಾಧ್ಯತೆ ಯಾರಿಗಿರುತ್ತೆ? ಈಗ ಅಗ್ರಿಮೆಂಟ್ ಯಾಕೆ ಬರೆಸ್ಕೋತೇವೆ? ಕೇವಲ ಮಾತು ಪ್ರಮಾಣ ಆಗೋದಿಲ್ಲ. ಆದ್ದರಿಂದ ನಾವು ಕೇವಲ ಮಾತಿನ ಮೇಲೆ ನಿಲ್ಲಲ್ಲ. ಹೀಗಾಗಿ ಅಗ್ರಿಮೆಂಟ್ ನೋಡಪ್ಪ, ಇಂಥವ್ರು ಇಂಥದ್ದಕ್ಕೆ ಕೊಟ್ಟಿದ್ದಾರೆ. ಅವಾಗ ಹಾಗಿಲ್ವಲ್ಲ, ಮಾತು ಅಂದರೆ ಮಾತು ಅಷ್ಟೆ. ತಮಾಷೆ ಅಂದರೆ ಕಳ್ಳರಲ್ಲಿ ಸ್ಮಗ್ಲಿಂಗ್ ಗುಂಪುಗಳಲ್ಲಿ ಒಪ್ಪಂದ ಅಗ್ರಿಮೆಂಟು ರಿಟರ್ನ್ ಅಗ್ರಿಮೆಂಟ್ ಇರಲ್ಲ, ಆದರೆ ಮಾತಿಗೆ ತಪ್ಪದಂತೆ ನಡೀತಾರೆ. ಸಭ್ಯ ಸಮಾಜದಲ್ಲಿ ಭಯ, ಅಗ್ರಿಮೆಂಟ್ ಇಲ್ಲದೆ ಮುಂದೆ ನಡೆಯೋದೇ ಇಲ್ಲ. ಬಹಳ ವಿಚಿತ್ರ ಅಲ್ವ ಇದಲ್ವಾ ವಿರೋಧ ಅಂತನ್ನೋದು? ಕಷ್ಟ. ಈ ಎಲ್ಲ ಹಿನ್ನೆಲೆಯಿಂದ ತಸ್ಮಾತ್ ಅಂಶಂ ಭಜಂತ್ಯಾ ಅಂತನ್ನುವ ಈ ಮಾತು ಬಹಳ ವಿಶಿಷ್ಟವಾದ ಆಯಾಮವನ್ನು ಪರಿಚಯ ಮಾಡಿಸುತ್ತೆ. ಒಂದು. ಎರಡನೆಯದ್ದು, ನಾನು ಬೇರೆಯವರಿಂದ ತಳ್ಳಲ್ಪಟ್ಟಿದ್ದೇನೆ, ವಿವಾಸಿತ, ಬಹಿಷ್ಕೃತ. ಎಲ್ಲಿಂದ? ಸ್ವರ್ಗದಿಂದ. ಮಕ್ಕಳು ಸ್ವರ್ಗದಲ್ಲಿಲ್ಲ ಅಂದರೆ ತಾಯಿ ಹೇಗಿರ್ತಾಳೆ? ಹೋಗಿ ದಿತಿ ಕೂತಿರ್ತಾಳೆ, ಬಲಿ ಮೊದಲಾದವರೆಲ್ಲ ಹೋಗಿ ಕೂತಾಗ ಅವಳು ಕೂಡ್ತಾಳೆ. ಈ ಸಪತ್ನೈಹಿ ಅನ್ನೋದಕ್ಕೆ ಅದಕ್ಕೆ ಹೇಳಿದ್ದು ಸಪತ್ನೈಹಿ ಅಂತ ಹೇಳಿದ್ರೆ ಬಹಳ ವಿಶಿಷ್ಟವಾದ ಅರ್ಥಧ್ವನಿಗಳಿದೆ ಅಂತ. ಸಪತ್ನಿ ಅಂದ್ರೆ ಏನು ಗೊತ್ತಾ? ಸಮಾನವಾದ ಗಂಡನನ್ನು ಹೊಂದಿರುವವರು ಅವರು ಸಪತ್ನರು. ಸಮಾನವಾದ ಒಡೆಯನನ್ನು ಹೊಂದಿರುವ
ಶತ್ರುಗಳನ್ನು ಸಪತ್ನರು ಅಂತಾನೆ ಕರೆಯೋದು. ಸಪತ್ನಿ ಅಂತಂದರೆ ಸವತಿ. ಸವತಿ ಶಬ್ದದ ನಿಷ್ಪತ್ತಿ ಹೇಗೆ? ಸಪತ್ನ ಅನ್ನೋದ್ರಿಂದಲೇನೆ. ಸಪತ್ನಿ ಅನ್ನೋದೇ ಸವತಿಯಾಗಿದ್ದು. ಅದರಿಂದ ನಾವು ಕ್ಷುಣ್ಣವಾಗಿ ನೋಡಬೇಕು. ಆಗ ಅವರ ಎತ್ತರ, ಅವರ ಆಳ, ನಮ್ಮ ಮಿತಿ ಅರ್ಥ ಆಗುತ್ತೆ. ನಮಗೆ ಇಷ್ಟೊಂದು ಶಾಸ್ತ್ರದ ಕಟ್ಟುಪಾಡಿದೆ ಅಂದರೆ ನಾವೇನೋ ಸಾಧಿಸ್ಬಿಟ್ಟಿದ್ದೀವಿ ಅಂತಲ್ಲ. ಎಷ್ಟು ಎಷ್ಟು ಕಟ್ಟುಪಾಡುಗಳಿವೆ ಅಷ್ಟು ಅಷ್ಟು ನಾವು ಕೆಳಗಡೆ ಇದ್ದೇವೆ ಅಂತ ಅರ್ಥ. ನಮಗೆ ಏನು ಭ್ರಮೆ ಅಂದರೆ ನಮಗೆ ಇಷ್ಟೆಲ್ಲ ವ್ಯವಸ್ಥೆಗಳಿದೆ, ಹೀಗಾಗಿ ನಾವು ಎತ್ತರದಲ್ಲಿದ್ದೇವೆ ಅಂತ. ಇಷ್ಟೆಲ್ಲ ಶಾಸ್ತ್ರದ ಕಟ್ಟುಪಾಡಿದೆ ನಮಗೆ ಅಂದರೆ ನಾವು ಸರಿಯಾಗಿಲ್ಲ ಅಂತ ಅರ್ಥ. ಇಷ್ಟೊಂದು ಕಟ್ಟುಪಾಡು ಬೇಕಲ್ವ ನಾವು ಸರಿಯಾಗಿರಲಿಕ್ಕೆ? ದೇವತೆಗಳು ಉಪಕರ್ಮ ಮಾಡ್ಕೊಂಡಿದ್ದು ನೋಡಿದ್ದೀರಾ? ಇಲ್ಲ. ಯಾಕೆ? ಸಹಜವಾಗಿ ಅವರು ಹಾಗಿದ್ದಾರೆ. ದೇವರ ಗುಣಗಳನ್ನು ಹಾಗಾದ್ರೆ ಸಂಧಾನ ಮಾಡ್ತಾರೆ, ಅಧ್ಯಯನ ಬೇಕು ಅವರಿಗೆ. ಅದರಿಂದ ಇವುಗಳನ್ನೆಲ್ಲ ಗಮನಿಸಬೇಕು ನಾವು. ಒಬ್ಬರ ಮನಸ್ಸಿನ ಎತ್ತರ ಅವರ ಕ್ರಿಯೆಗಳಿಂದ ಹೇಗೆ ಗೋಚರ ಆಗತ್ತೆ? ಮನಸ್ಸಿನ ಎತ್ತರ ಇದ್ದವರಿಗೆ ಎಷ್ಟು ಕಡಿಮೆ ಕ್ರಿಯೆ ಇರುತ್ತೆ? ಮನಸ್ಸಿನ ಎತ್ತರ ಯಾರಿಗಿರುತ್ತೆ ಅವರಿಗೆ ಕಡಿಮೆ ಕ್ರಿಯೆ ಇರುತ್ತೆ. ಯಾರಿಗೆ ಮನಸ್ಸಿನ ಎತ್ತರ ಇರೋದಿಲ್ಲ ಅವರಿಗೆ ಕ್ರಿಯಾ ಬಾಹುಳ್ಯ, ವಿಪರೀತ ಕ್ರಿಯೆಗಳಿರುತ್ತೆ, ವಿಪರೀತ ವ್ಯವಸ್ಥೆಗಳಿರುತ್ತೆ. ಇದೆಲ್ಲ ನಮಗಿದು ಅರ್ಥ ಆಗಬೇಕು. ನಾವಿವತ್ತೇನು ಅಂದ್ಕೊಂಡಿದ್ದೇವೆ, ಏ ಅವರು ಬಹಳ ಕ್ರಿಯೆ ಮಾಡ್ತಾರಪ್ಪ ಅಂತ. ಬಹಳ ಕ್ರಿಯೆ ಮಾಡೋದು ಏಕಾಗಿ ಅದು? ಅದರಿಂದ ಗಂಭೀರವಾಗಿ ಯೋಚನೆ ಮಾಡಬೇಕು ಇದನ್ನೆಲ್ಲ. ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, 13 ಜನ ಹೆಂಡತಿಯರು, ಒಬ್ಬೊಬ್ರದ್ದು ಒಂದೊಂದು ದಿಕ್ಕು, ಒಬ್ಬೊಬ್ರಿಗೆ ಒಂದೊಂದು ತರಹದ ಮಕ್ಕಳು. ಈ ಮಕ್ಕಳ ಸೌಭಾಗ್ಯವನ್ನು ಇವರು ಅರ್ಥ ಮಾಡ್ತಾ ಇದ್ದಾರೆ. ಮಕ್ಕಳ ಸೌಭಾಗ್ಯವನ್ನು ಹೆಂಡತಿಯರು ಅನುಭವಿಸ್ತಾ ಇದ್ದಾರೆ. ಕಶ್ಯಪರು ಅನುಭವಿಸ್ತಾ ಇದ್ದಾರೋ ಇಲ್ಲ, ತಪಸ್ಸಿನಿಂದ ವಾಪಸ್ ಬಂದರು ಅಂದರೆ ಅವ್ರಿಗಿನ್ನು ವಿಚಾರವೇ ಗೊತ್ತಿಲ್ಲ ಅಂತ ಅರ್ಥ. ವಿಚಾರ ಗೊತ್ತಿಲ್ಲದೆ ಹೇಗಿರ್ತಾರೆ? ಅಂಟಿಲ್ಲ, ಅವ್ರು ಯಾವುದಕ್ಕೂ ಅಂಟುಕೊಂಡಿಲ್ಲ. ಹೀಗಾಗಿ ಮನಸ್ಸಿನ ಅಂಟನ್ನು ತೊಲಗಿಸಲಿಕ್ಕೆ ಕರ್ಮ ಬೇಕು. ಆದರೆ ಕೆಲವೊಮ್ಮೆ ಕರ್ಮ ಮಾಡ್ತಾ ಇರೋದ್ರಿಂದಲೇ ಹೆಚ್ಚು ಮನಸ್ಸಿನ ಅಂಟು ಇರುತ್ತೆ. ಮನಸ್ಸನ್ನು ಹೇಗಿಟ್ಕೊಳ್ಬೇಕು ಅನ್ನೋದು ಇಂಥವ್ರನ್ನ ನೋಡಿ ಗೊತ್ತಾಗುತ್ತೆ ನಮಗೆ. ಇವ್ರನ್ನ ಗಂಭೀರವಾಗಿ ನೋಡ್ತಾ ಇದ್ದಾಗ, ಯಥಾ ತಾನಿ ಪುನಃಸಾಧೋ ಪ್ರಪದ್ಯೇರನ್ ಮಮಾತ್ಮಜಾಹ ತಥಾ ವಿಧೇಹಿ ಕಲ್ಯಾಣಂ ಧಿಯಾ ಕಲ್ಯಾಣ ಕೃತ್ತಮ. ನನ್ನ ಮಕ್ಕಳು ಮತ್ತೆ ಆಯಾ ಸ್ಥಾನವನ್ನು ಹೊಂದಬೇಕು, ಆ ರೀತಿ ಮಾಡು. ಕಲ್ಯಾಣ ಕೃತ್ತಮ, ಒಳ್ಳೆಯದನ್ನು ಮಾಡುವವರಲ್ಲಿ ಅಗ್ರಗಣ್ಯರೇ ಅಂತ ತನ್ನ ಗಂಡನನ್ನು ಹೊಗಳ್ತಾ ಇದ್ದಾಳೆ. ಕಲ್ಯಾಣಂ ವಿಧೇಹಿ, ನಮ್ಮ ಪ್ರಜ್ಞೆಯಿಂದ ನಮಗೆ ಕಲ್ಯಾಣವನ್ನು ಮಾಡಿ. ಬಹಳ ಮೊದಲುಗಳಿವೆ, ಬಹಳ ಆಯಾಮಗಳಿದೆ ಇದಕ್ಕೆ, ಇವಳ ಪ್ರಾರ್ಥನೆಗೆ. ಕೇವಲ ಇವಳ ದೌರ್ಬಲ್ಯದ ಅಭಿವ್ಯಕ್ತಿ ಅಷ್ಟೇ ಅದು. ದೇವತೆಗಳು ಕೇಳ್ಕೊಂಡ್ರೆ ದೇವರು ಮಾಡದೇ ಇರ್ತಾನ? ದೇವತೆಗಳು ಕೇಳ್ಕೊಂಡ್ರೆ ಮಾಡದೇ ಇರೋದನ್ನ ಇವಳು ಕೇಳ್ಕೊಂಡ್ರೆ ಮಾಡ್ತಾನ? ಇಲ್ಲ, ತಾಯಿ ಹೃದಯ ಅದು, ಮಾತೃ ಹೃದಯ. ಸರಿ, ಅವ್ರೇನು ಉತ್ತರ ಕೊಟ್ರು? ಇಷ್ಟೆಲ್ಲ ಅವಳು ಹೇಳುವ ವಿಶೇಷಣಗಳನ್ನು ಗಮನಿಸಿದ ಮೇಲೆ ಅವ್ರು ಎಂಥವ್ರು, ಇಂಥವಳ ಮಾತನ್ನು ಕೇಳಿಸ್ಕೊಂಡವರು. ಅವ್ರು ಏನು ಹೇಳಿದ್ರು ಕಶ್ಯಪರು? ಅವ್ರು ಹೇಳ್ತಾರೆ, ಏವಂ ಅಭ್ಯರ್ಥತೋ ಆದಿತ್ಯ ಮುನಿರಾಹ ಸ್ಮಯನ್ನಿವ ಅಹೋ ಮಾಯಾಮಯಂ ವಿಷ್ಣೋಹೋ ಸ್ನೇಹ ಬಂಧಮಿದಂ ಜಗತ್. ಈ ರೀತಿ ಇಷ್ಟು ಉದ್ದ ಬೇಡಿಕೆಯನ್ನು ಇಟ್ಟಾಗ ಸ್ಮಯನ್ನಿವ ನಗುತ್ತಾ ಇದ್ರಂಥವ್ರು, ನಗು ಬಂದ್ಬಿಡ್ತು ಅವ್ರಿಗೆ. ಆದರೆ ಗಟ್ಟಿಯಾಗಿ ನಗಲಿಲ್ಲ, ಹೆಂಡತಿಗೆ ಬೇಜಾರಾಗತ್ತೆ ಅಂತ. ಅದರಿಂದಾಗಿ ಸ್ಮಯನ್ನಿವ, ಹೆಂಡತಿಯ ಈ ಎಲ್ಲ ಮಾತುಗಳನ್ನು ಕೇಳಿ ನಗು ಬಂದಂತಾಯ್ತು. ಅಹೋ ಮಾಯಾಮಯಂ ವಿಷ್ಣೋಹೋ ಸ್ನೇಹ ಬಂಧಮಿದಂ ಜಗತ್. ದೇವರ ಇಚ್ಛೆ ಯಾವ ರೀತಿ ಇವರನ್ನೆಲ್ಲ ಕಟ್ಟಿ ಹಾಕಿರುತ್ತೆ, ಏನು ಅದ್ಭುತ ಅಂತ ಅಂದ್ರಂತೆ. ಆಹಾ, ಸ್ವಲ್ಪ
ಗೊತ್ತಪ್ಪ ಮುಗುಡು ನಗತಾ ಹೇಳಿದ್ರು. ಏನು ಅದ್ಭುತ, ದೇವರು ಯಾವ ರೀತಿಯಾದ ಸ್ನೇಹದಿಂದ ನಮ್ಮೆಲ್ಲರನ್ನು ಬೆಸೆದಿದ್ದಾನೆ. ಅದಿತಿ ತನ್ನ ಮಗಳ ಏಳಿಗೆಯನ್ನು ತನ್ನ ಮಕ್ಕಳ ಏಳಿಗೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ನಾನೇನು ಕೊಡಬೇಕು ಅಂದರೆ ನನ್ನ ಇನ್ನೊಬ್ಬ ಹೆಂಡತಿಯ ಮಕ್ಕಳ ಬೀಳುವಿಕೆಯನ್ನು ಕೊಡಬೇಕು. ಏನು ಅದ್ಭುತ, ಆಯಿತು ಅಂತ ಸ್ವೀಕಾರ ಮಾಡಿದ್ರು ಅವರು. ಬೇರೆಯವರಾಗಿದ್ದರೆ, ಬೇರೆ ತಂದೆ ಆಗಿದ್ದಿದ್ರೆ ಹೋಗಿ ಪಾಲುಪಟ್ಟಿ ಪಂಚಾಯತಿಗೆ ಮಾಡಿ, ಏ ನೀವು ಅರ್ಧವರ್ತ ರಾಜ್ಯಭಾರ ಮಾಡಬೇಕು, ನೀವು ಅರ್ಧವರ್ತ ಇಪ್ಪತ್ತು ಇಪ್ಪತ್ತು ಅಂತ ವ್ಯವಸ್ಥೆ ಮಾಡಿಬಿಡ್ತಾ ಇದ್ರೋ ಏನು, ಹಾಗಿಲ್ವಲ್ಲ. ಕೊದೇಹೋ ಭೌತಿಕೋ ಅನಾತ್ಮ ಕ್ವಚಾತ್ಮ ಪ್ರಕೃತಿ ಪರಃ ಕಸ್ಯತೆ ಪತಿಪುತ್ರಾದ್ಯಾಹ ಮೋಹಯೇವ ಹಿ ಕಾರಣಂ ಅಂದ್ರು. ಕೊದೇಹೋ ಭೌತಿಕ ಅನಾತ್ಮ, ಈ ದೇಹ ಎಲ್ಲಿ, ಈ ದೇಹದ ಸುಖವನ್ನು ದೇಹದ ಸುಖವನ್ನು ಬಯಸ್ತಾ ಇದ್ದೀಯ ನೀನು. ನಿನ್ನ ಬೇಡಿಕೆಯನ್ನು ನಾನು ತೆಗೆದುಕೊಳ್ತೇನೋ ಇಲ್ವೋ ಬೇರೆ, ಆದರೆ ಯಾವ ದೃಷ್ಟಿಯಿಂದ ತೆಗೆದುಕೊಳ್ತಾ ಇದ್ದೇನೆ, ಈ ದೃಷ್ಟಿಯಿಂದ ಅಲ್ಲ. ಯಾವ ದೃಷ್ಟಿಯಿಂದ, ಈ ದೇಹ ಭೌತಿಕ, ಇದಕ್ಕೂ ಆತ್ಮಕ್ಕೂ ಸಂಬಂಧ ಇಲ್ಲ. ಕ್ವ ದೇಹ ಭೌತಿಕ ಅನಾತ್ಮ ಕ್ವಚಾತ್ಮ ಪ್ರಕೃತಿ ಪರಃ, ಬಾಹ್ಯವಾದ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಆಚೆ ಇರುವ ಜೀವಯಲ್ಲಿ, ಕಸ್ಯ ಕೇ ಪತಿಪುತ್ರಾದ್ಯಾಹ, ಯಾರು ಗಂಡ ಯಾರು ಹೆಂಡತಿ ಯಾರು ಮಕ್ಕಳು. ಇಲ್ಲೊಂದು ವ್ಯವಸ್ಥೆ ಇದೆ ಅಂತಂದರೆ ಮೋಹಯೇವ ಹಿ ಕಾರಣಂ, ಮೋಹವೇ ಇದಕ್ಕೆ ಕಾರಣ. ಇರಲಿ, ನಾನು ಏನನ್ನೂ ಮಾಡೋದಿಲ್ಲ. ಇಷ್ಟು ಸಂಗತಿಯನ್ನು ಹೇಳ್ತೇನೆ, ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ. ಜನಾರ್ದನಂ ಜನನವನ್ನು ಇಲ್ಲದಂತೆ ಮಾಡುವ ಪರಮಾತ್ಮನನ್ನು ಉಪತಿಷ್ಠಸ್ವ ಪ್ರಾರ್ಥಿಸು. ಅವನು ಯಾರು, ಸರ್ವಭೂತ ಗುಹಾವಾಸ, ಎಲ್ಲ ಜೀವರ ಹೃದಯ ಗುಹೆಯೊಳಗೆ ಇರುವವ ವಾಸುದೇವ. ಅವನು ಜಗದ್ಗುರುಂ, ಜಗತ್ತಿಗೆ ಏನು ಮಾಡಬೇಕು ಅನ್ನುವ ಅರಿವನ್ನು ಕೊಡುವವ ಕೊಡದವ, ಎಲ್ಲ ರೀತಿಯಿಂದ ಜಗದ್ಗುರು. ಸವಿಧಾಸ್ಯತಿ ತೇ ಕಾಮಾನ್ ಹರಿರ್ ದೀನಾನುಕಂಪನಃ, ದೀನರಲ್ಲಿ ಮರುಕ ತೋರುವ ದೇವರು ನಿನ್ನ ಬಯಕೆಗಳನ್ನು ಈಡೇರಿಸುತ್ತಾನೆ. ಅಮೋಘ ಭಗವತ್ ಸೇವಾ ನೇತರೇತಿ ಮತಿರ್ಮಮ, ದೇವರ ಸೇವೆ ಒಂದೇ ಅಮೋಘ, ವ್ಯರ್ಥವಲ್ಲದ್ದು. ಮೋಘ ಅಂದರೆ ವ್ಯರ್ಥ, ಅಮೋಘ ಅಂದರೆ ವ್ಯರ್ಥ ಅಲ್ಲದೇ ಇರುವುದು. ಇದೊಂದೇ ವ್ಯರ್ಥ ಅಲ್ಲದೇ ಇರುವುದು, ಇನ್ಯಾವುದೂ ಇಲ್ಲ. ಅದಿ ತಿರುವಾಚ ಈ ರೀತಿ ಹೇಳಿದ್ರು ಅಂದರೆ ನಾನು ಇದಕ್ಕೆ ಅಂಟಿಲ್ಲ, ದೇವರನ್ನು ಚಿಂತಿಸು, ದೇವರು ಸಂಕಲ್ಪ ಮಾಡಿದರೆ ಸರಿ ಹೋಗುತ್ತಿಲ್ಲ ಅದರಿಲ್ಲ. ನಾನು ನಿನಗೆ ಒಳಿತನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿರೋದು ನನ್ನ ಹೆಂಡತಿ ಅನ್ನುವ ಕಾರಣದಿಂದ ಅಲ್ಲ, ಮತ್ತೆ ನನ್ನ ಇನ್ನೂ ಬೇರೆ ಮಕ್ಕಳ ಬೀಳುವಿಕೆಗೆ ಕಾರಣ ಆಗತ್ತೆ ಅಂತ ಹೇಳಿ ನಿನ್ನನ್ನು ಒಪ್ಪಿಕೊಳ್ಳದೆಯೂ ಇಲ್ಲ. ಈ ತರಹ ಕಾನ್ಫ್ಲಿಕ್ಟ್ ಬಂದರೆ ಸಾಮಾನ್ಯರ ರಿಯಾಕ್ಷನ್ ಹೇಗಿರುತ್ತೆ ಯೋಚನೆ ಮಾಡಿ. ನನ್ನ ಇಬ್ಬರು ಮಕ್ಕಳು ಗಲಾಟೆ ಮಾಡ್ತಾರೆ, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಒಬ್ಬರು ಒಂದು ಸ್ಥಾನದಲ್ಲಿರ್ತಾರೆ ಇನ್ನೊಬ್ಬರು ಅಪ್ಪ ಅವರನ್ನು ಇಳಿಸು ಅಂತ ಹೇಳ್ತಾರೆ. ಅವಾಗ ತಂದೆಯಾದವನು ಯಾವ ಸಂಕಟಕ್ಕೆ ಸಿಲುಕ್ತಾನೆ? ಇಬ್ಬರನ್ನು ಕರೆದೇ, ಇಬ್ಬರು ಒಟ್ಟಿಗೆ ಇರಬೇಕ್ರಯ್ಯ, ಇದು ನನ್ನ ಆಜ್ಞೆ, ನಾನು ಸತ್ಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತಾನೆ. ನಾನು ಸಾಯೋ ತನಕ ನೀವು ಒಟ್ಟಿಗೆ ಇರ್ಬೇಕು, ಗಲಾಟೆ ಮಾಡಬಾರ್ದು, ನಾನು ಸತ್ಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ, ಇದು ಸಾಮಾನ್ಯ ತಂದೆಯ ರಿಯಾಕ್ಷನ್. ಅದೇ ಒಬ್ಬ ಭಗವತ್ ತತ್ಪರ, ಅದು ಇಂತಹವರು ಲೋಕವನ್ನು ಮೀರಿ ಯೋಚನೆ ಮಾಡುವವರ ಪ್ರಕ್ರಿಯೆ ಏನು? ದೇವರನ್ನು ಪ್ರಾರ್ಥನೆ ಮಾಡು, ಅವನೇನು ಕೊಡ್ತಾನೋ ಅದನ್ನು ತಗೋ. ಆದರೆ ಒಂದು ಮಾತ್ರ, ಈ ದೇಹಕ್ಕೆ ಸಂಬಂಧಪಟ್ಟು ನಾನು ಬಂಧನಕ್ಕೆ ಒಳಗಾಗ್ತಾ ಇಲ್ಲ, ಆದರೆ ನೀನು ಈ ದೇಹಕ್ಕೆ ಸಂಬಂಧಪಟ್ಟ ಸುಖ ದುಃಖಗಳನ್ನು ಇಟ್ಟುಕೊಂಡೇ ಕೇಳ್ತಾ ಇದ್ದಿ, ದೇವ್ರನ್ನ ಪ್ರಾರ್ಥನೆ ಮಾಡು, ನೋಡೋಣ ಅವನೇನು ಕೊಡ್ತಾನೋ ಕೊಡ್ತಾನೆ. ತಂದೆಗೆಲ್ಲ ಮಕ್ಕಳು, ಇವಳಿಗೆ ಸವತಿಯ ಮಕ್ಕಳು,
ಈ ತರಹದ ಒಂದು ಪರಿಸ್ಥಿತಿಯಲ್ಲಿ ಈ ಎತ್ತರ ಹೇಗೆ ಬರಲಿಕ್ಕೆ ಸಾಧ್ಯ? ಭಗವಂತನ ವೇದಾಂತ ಭಗವಂತನ ಚಿಂತನೆ ಅನುಗ್ರಹ ಇಲ್ಲದಿದ್ದರೆ, ವೇದಾಂತ ಆಳವಾಗಿ ಒಳಗಡೆ ಕೂಡದಿದ್ದರೆ ಈ ತರಹ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಅದಿತಿರುವಾಚ ಕೇನಾಹಂ ವಿಧಿನಾ ಬ್ರಹ್ಮನ್ ಉಪಸ್ಥಾಸ್ಯೇ ಜಗತ್ಪತಿಂ ಯಥಾಮೇ ಸತ್ಯ ಸಂಕಲ್ಪೋ ವಿದಧ್ಯಾತ್ ಸಮನೋರಥಂ. ಅದಕ್ಕೆ ಅದಿತಿ ಹೇಳಲು, ಸರಿ ಯಾವ ವಿಧಿ ವಿಧಾನದಿಂದ ನಾನು ದೇವರನ್ನು ಪ್ರಾರ್ಥಿಸಲಿ? ಅಂದರೆ ಅವಳಿಗಾಗಿ ಅವಳೇ ಪ್ರಾರ್ಥನೆ ಮಾಡಬೇಕು. ಕಾಶ್ಯಪರು ಮುಂದೆ ಹೋಗಲಿಲ್ಲ, ಕಶ್ಯಪರು ಮುಂದೆ ಹೋಗಲಿಲ್ಲ. ನಾನು ನಿನಗೆ ಮಂತ್ರೋಪದೇಶ ಮಾಡ್ತೇನೆ, ನಾನು ನಿನಗೆ ವಿಧಾನ ಹೇಳ್ತೇನೆ, ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂದ್ಬಿಟ್ರು. ಯಾಕೆ ಅಂದರೆ ದಿತಿಗೆ ನೋವಾಗುತ್ತೆ. ಅಷ್ಟೇ ಅಲ್ಲ, ದಿತಿಗೆ ಬಂದು ಕೇಳ್ತಾಳೆ ಇವ್ರನ್ನೇ, ಅದರಿಂದಾಗಿ ಹೇಗಿರಬೇಕು ಒಬ್ಬ ಗೃಹಸ್ಥನಾದವ? ತನ್ನ ಕರ್ತವ್ಯವನ್ನು ಮಾಡಬೇಕು, ನಿರ್ಲಿಪ್ತನಾಗಿರಬೇಕು. ಆ ಕಾಶ್ಯಪರ ಎತ್ತರ ಎಂಥದ್ದು! ಅಂತಿಮವಾಗಿ ಇಷ್ಟೆಲ್ಲ ಧ್ಯಾನದಿಂದ, ಇಷ್ಟೆಲ್ಲ ಕ್ರಿಯೆಯಿಂದ ಮನಸ್ಸು ತಟಸ್ಥವಾಗಿಸಿಕೊಳ್ಳೋದು ಅದೊಂದು ಸಾಧನೆ. ಅದ್ರ ಜೊತೆಗೆ ಹೋಗ್ತಾ ಇರಬೇಕಿದೆಲ್ಲ. ವೇದಾಂತದ ಉದ್ದೇಶವೇ ಮನಸ್ಸನ್ನು ನಿರ್ಲಿಪ್ತವಾಗಿಸಿಕೊಳ್ಳುವುದು. ಆದಿಶತ್ವಂ ದ್ವಿಜಶ್ರೇಷ್ಠ ವಿಧಿಂ ತದುಪಧಾವನಂ. ದ್ವಿಜಶ್ರೇಷ್ಠ ಹಾರವರಲ್ಲಿ ಮಿಗಿಲಾದವನೇ, ತದುಪಧಾವನಂ ವಿಧಿಂ, ಅವನನ್ನು ಕುರಿತು ಸಾಗುವಂತಹ ದಾರಿಯನ್ನು ಹೇಳು. ಆಶು ತುಷ್ಯತಿ ಮೇ ದೇವ ಸೀದಂತ್ಯಾಹ ಸಹಪುತ್ರ ಕೈಹಿ. ಬೇಗ ನನ್ನಿಂದ ಸಂತುಷ್ಟನಾಗಬೇಕು ದೇವರು, ಆ ರೀತಿ ಮಾಡು. ಕಶ್ಯಪೌವಾಚ ಏತನ್ಮೇ ಭಗವನ್ ಪೃಷ್ಟಃ ಪ್ರಜಾ ಕಾಮಸ್ಯ ಪದ್ಮಜಃ ಯದಾಹತೆ ಪ್ರವಕ್ಷ್ಯಾಮಿ ವ್ರತಂ ಕೇಶವ ತೋಷಣಂ. ಈ ರೀತಿಯಾಗಿ ಹೇಳಿದಾಗ ಕಶ್ಯಪರು ಹೇಳಿದರು, ಬ್ರಹ್ಮದೇವ ಯಾವ ಆರಾಧನೆಯ ವಿಧಿಯನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾನೋ ಅದನ್ನು ಹೇಳ್ತೇನೆ. ವ್ರತಂ ಕೇಶವ ತೋಷಣಂ, ಪರಮಾತ್ಮನನ್ನು ಸಂತಸಗೊಳಿಸುವ ವಿಧಾನ. ಫಾಲ್ಗುನಸ್ಯ ಅಮಲೇ ಪಕ್ಷೇ ದ್ವಾದಶಾಹಂ ಪಯೋವ್ರತಃ ಅರ್ಚಯೇತ್ ಅರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ. ಫಲ್ಗುನ ಮಾಸದ ಶುಕ್ಲ ಪಕ್ಷದಲ್ಲಿ 12 ದಿವಸ ಪಯೋವ್ರತದಿಂದಿದ್ದು ಪರಮಾತ್ಮನನ್ನು ಭಕ್ತಿಯಿಂದ ಅರ್ಚಿಸಬೇಕು. ನೋಡಿ, ದ್ವಾದಶಾಹಂ 12 ದಿವಸ, ಇಲ್ಲಿ ಪಯೋವ್ರತ ಅಂತ ಪುಲ್ಲಿಂಗ ಇದೆ, ಹೇಳ್ತಾ ಇರೋದು ಹೆಣ್ಣಿಗೆ. ಅದರಿಂದಾಗಿ ಲಿಂಗ ಅಂತನ್ನುವುದು ಸಂಸ್ಕೃತದಲ್ಲಿ ವಿಶೇಷ ಅಲ್ಲ, ಪುರುಷ ಅಂತರ್ಥ. ಹೆಣ್ಣು ಪುರುಷನೇ. ಪುರುಷ ಅಂದ್ರೇನು? ದೇಹದ ಒಳಗಡೆ ಇರೋವ ಅಂತ. ಏನು ಹೆಣ್ಮಕ್ಳನ್ನು ದೇಹದಿಂದ ಹೊರಗಡೆ ನಿಲ್ತಾ ಇದ್ದಾರಾ? ಇಲ್ಲ ತಾನೇ, ಅವರು ದೇಹದ ಒಳಗಡೆಯೇ ಇರೋದು. ಹೀಗಾಗಿ ಪುರುಷ ಅಂತಂದರೆ ಪರ್ಸನ್ ಅಂತನ್ನುವ ಅರ್ಥ, ಅದಕ್ಕೆ ಸಿಮಿಲರ್ ಆಗಿರುವ ಅರ್ಥ. ಇದನ್ನು ತಪ್ಪರ್ಥ ಮಾಡಿಕೊಂಡ್ರು, ಇಲ್ಲಿಯ ವಿದ್ವಾಂಸರಿಗೆ ಹೇಳಲಿಕ್ಕೆ ಬರಲಿಲ್ಲ. ವಸ್ತುತಃ ಮಧ್ವಾಚಾರ್ಯರು ಲಿಂಗಮ ಶಿಷ್ಯಂ, ಇಲ್ಲಿ ಲಿಂಗ ಇಲ್ಲ ಎಲ್ಲರೂ ಮಾಡಬಹುದು ಅಂತಲೇ ಅವರು ಹೇಳೋದು. ಈ ಗೀತಾ ಭಾಷ್ಯದಲ್ಲಿ ಪುರುಷ ಅಂತ ಅನ್ನೋ ಶಬ್ದಕ್ಕೆ ಹೆಣ್ಣು ಹೌದು ಗಂಡು ಹೌದು ಅಂತ ಅರ್ಥ ಬರೀತಾರೆ ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ. ಆದರೆ ನಾವು ಪುರುಷ ಅಂತ ಹೆಣ್ಣು ಗಂಡು ಅಂತ ಅರ್ಥ ಮಾಡಿದ್ದೆವು. ಅದಕ್ಕೆ ಈ ಹೆಣ್ಣು ಮಕ್ಕಳಿಗೆ ಸಿಟ್ಟು, ಫೆಮಿನಿಸ್ಟ್ಗಳಾದರು, ಓ ಪುರುಷ ಪ್ರಧಾನ
ಅಂತ ಅವ್ರು ಕಿರುಚಲಿಕ್ಕೆ ಶುರು ಮಾಡಿದ್ರು. ಯಾರಿಗೆ ಹೇಳೋದು? ಈ ಪ್ರಾಚೀನರಿಗೆ ಹೇಳೋದೆ, ನವೀನರಿಗೆ ಹೇಳೋದೆ? ವಯೋವ್ರತ ಅಂತನ್ನುವ ಪುಲ್ಲಿಂಗ ಅಶಿಷ್ಯ ಇಲ್ಲಿ ಹೇಳ್ತಾ ಇರೋದು ಯಾರಿಗೆ? ಅದಿತಿಗೆ. ಅವಳು ಓ ಗಂಡಸರಿಗೆ ಹೇಳ್ತಾ ಇದೆಯೋ, ನಾನು ತಗೊಳ್ಳಿಲ್ಲ ಅಂತ. ಒಂದು ಜ್ಯಾಮಿತಾ ದೋಷ ಪರಿಹಾರ ಅರ್ಥ ಒಂದು ಜೋಕ್ ಹೇಳ್ತೇನೆ. ಸಂಸ್ಕೃತದಲ್ಲಿ ಹೆಣ್ಣನ್ನು ಸಂಬೋಧನೆ ಮಾಡಿ ನಮಗೆ ಗೊತ್ತಿರಲಿಲ್ಲ. ಈ ವಿದ್ಯಾಪೀಠದಲ್ಲಿ ಪ್ರಜ್ಞೋದ್ದೀಪನ ಅಂತ ಹೇಳಿ ಒಂದು ಸ್ಪರ್ಧೆ ನಡೆಯುತ್ತೆ, ಪ್ರಜ್ಞೋದ್ದೀಪನ ಅಂತ. ಅಲ್ಲಿ ಹೆಣ್ಣು ಮಕ್ಕಳು ಬೇರೆ ಬೇರೆ ಕಡೆಯಿಂದ ಸಂಸ್ಕೃತ ಬಲ್ಲವರು ಬರ್ತಾರೆ. ಗುರುಕುಲ, ಹೆಣ್ಣು ಮಕ್ಕಳ ಗುರುಕುಲ ಒಂದೆರಡು ಮೂರು ಇದೆ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ. ಅಲ್ಲಿ ಸಂಸ್ಕೃತವನ್ನೇ ಪಠ್ಯವಾಗಿ ಕಲಿಯುವ ಹಲವಾರು ಹೆಣ್ಣು ಮಕ್ಕಳು ಬರ್ತಾರೆ. ಆದರೆ ಅವ್ರ ಪರಿಚಯ ನಮಗಿರಲ್ಲ. ನಮಗೆ ಪರಿಚಯ ಇರುವ ಹೆಣ್ಣು ಮಕ್ಕಳಿಗೆ ಸಂಸ್ಕೃತ ಬರಲ್ಲ, ಸಂಸ್ಕೃತ ಬರುವ ಹೆಣ್ಣು ಮಕ್ಕಳು ನಮಗೆ ಪರಿಚಯ ಇಲ್ಲ. ಹೀಗಾಗಿ ಅವ್ರ ಜೊತೆಗೆ ಮಾತನಾಡುವಾಗ ನಾವು ಪುಲ್ಲಿಂಗದಲ್ಲೇ ಹೇಳ್ಬಿಡೋದು. ಅವರು ಬರ್ತಾನೆ ಇರಲಿಲ್ಲ. ಒಬ್ಬ ನನ್ನ ಗೆಳೆಯ ಮೊದಲೇ ಬಹುಮಾನವನ್ನು ಪ್ರಾಪ್ತವಾನ್ ಅಂದ್ಬಿಟ್ಟ. ಆಮೇಲೆ ಆ ಹುಡುಗಿ ಹೆಸರು ಬಂತು, ಏನೋ ಇತ್ತು ಅದು, ಆ ಹುಡುಗಿ ಹೆಸರು ಬಂತು, ತ್ರಿವೇಣಿನೋ ಏನೋ ಇತ್ತು, ಬರಲಿಲ್ಲ ಅಲ್ಲಿ ನಿಂತುಬಿಟ್ರು. ಯಾಕೆಂದರೆ ಅವರಿಗೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದ ವ್ಯತ್ಯಾಸ ಗೊತ್ತು, ನಮ್ಗೆ ಗೊತ್ತೇ ಇಲ್ಲ. ಹಾಗೆ ಮಾತನಾಡಬೇಕಾದ್ರೆ ಭವಾನ್ ಭವಾನ್ ಅಂತ ಹೇಳ್ತಾ ಇದ್ವಿ. ನಮ್ಮನ್ನೆಲ್ಲ ಬೇಕಷ್ಟು ತಮಾಷೆ ಮಾಡ್ತಾ ಇದ್ರು, ನಿಮ್ಮ ಸಂಸ್ಕೃತದಲ್ಲಿ ಮಾತನಾಡಲಿಕ್ಕೆ ಬರಲ್ಲ ಅಂತ. ಹಾಗೆ ಯಾಕೆಂದ್ರೆ ನಮಗೆ ಅದು ಬಳಕೆಯಲ್ಲಿರಲ್ಲ ಆ ರೀತಿ. ಅವಳು ದ್ವಾದಶಾಹಂ ಪಯೋವ್ರತಃ ಅಂತಂದಾಗ ಓಹ್ ಪುಲ್ಲಿಂಗದಲ್ಲಿ ಹೇಳ್ತಾ ಇದ್ದೀರ ನನಗಲ್ವೋ ಅಂತ ಕೇಳಲಿಲ್ಲ. ಯಾಕೆಂದ್ರೆ ಅವಳಿಗೆ ಗೊತ್ತಿತ್ತು ಲಿಂಗಮ ಶಿಷ್ಯಂ, ಲಿಂಗ ಅಂತನ್ನೋದನ್ನು ವಿಚೇತವಾಗಿ ಏನೂ ತೆಗೆದುಕೊಳ್ಳೋದಿಲ್ಲ. ಪುರುಷ ಅಂದರೆ ಪುಲ್ಲಿಂಗ, ಅದು ಪುರುಷ ಅಂತಂದ್ರೆ ದೇಹದಲ್ಲಿ ಇರುವವ, ಅದು ನಾನು ಕೂಡ, ಹೀಗಾಗಿ ನಾನು ಒಪ್ಕೊಳ್ಳೋದು. ಸಿನಿವಾಲ್ಯಾಂ ಮೃದಾಲಿಪ್ಯ ಸ್ನಾಯಾತ್ ಕ್ರೋಡ ವಿದೀರ್ಣಯ ಯದಿ ಲಭ್ಯೇತ ವೈಶ್ರೋತಃ ಏತನ್ ಮಂತ್ರಂ ಉದೀರಯೇತ್. ಒಂದು ವಿಶಿಷ್ಟವಾದ ಹುಣ್ಣಿಮೆಯಲ್ಲಿ ಅಥವಾ ಹುಣ್ಣಿಮೆ ಅಲ್ಲ, ಸಿನಿವಾಲಿ ಒಂದು ಅಮಾವಾಸ್ಯೆ ಅಲ್ಲಿ, ಅಂದರೆ ಇದು ಅದಕ್ಕಿಂತ ಹಿಂದೆ ಆ ಯಾವತ್ತು ವ್ರತ ತೆಗೆದುಕೊಳ್ಳೋದಲ್ಲ, ಪಾಠ್ಯದಿಂದ ಶುರು ಆಗಬೇಕು, ಶುಕ್ಲಪಕ್ಷದ ಪಾಠ್ಯದಿಂದ ಶುರು ಆಗಬೇಕು. ಫಾಲ್ಗುಣ ಶುಕ್ಲಪಕ್ಷ ಪಾಠ್ಯದಿಂದ ಶುರು ಆಗಿ ದ್ವಾದಶಿಯ ತನಕ ಇರಬೇಕು ಅಲ್ವಾ. ಆ ದ್ವಾದಶಿಯ ತನಕ ಇರಬೇಕಾದ್ದರಿಂದ ಅದಕ್ಕಿಂತ ಹಿಂದಿನ ಅಮಾವಾಸ್ಯೆ ಅಲ್ಲಿ ಮೃದಾಲಿಪ್ಯ ಸ್ನಾಯಾತ್, ಮೃತ್ತಿಕಾ ಶೌಚವನ್ನು ಮಾಡಬೇಕು. ಯಾವ ಮೃತ್ತಿಕಾ ಶೌಚ? ಯಾವ ಮೃತ್ತಿಕೆ? ಕ್ರೋಡ ವಿದೀರ್ಣಯ, ಕಾಡು ಹಂದಿ ಸೀಳಿರುವಂತಹ ಮಣ್ಣನ್ನು ತೆಗೆದುಕೊಂಡು ಸ್ನಾನ ಮಾಡಬೇಕು. ಅದು ಯಾಕೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ನಾಡಹಂದಿ ಅಲ್ಲ, ಕಾಡು ಹಂದಿ. ಕ್ರೋಡ ವಿದೀರ್ಣಯ, ಅವಾಗ ಪ್ರಕೃತಿಗೆ ಹತ್ತಿರ ಇದ್ದರೂ ಪಕ್ಕ ಗೊತ್ತಾಗ್ತಾ ಇತ್ತು ಇದು ಎಲ್ಲಿ ಯಾವ ಪ್ರಾಣಿ ಇಲ್ಲಿ ನಡೆದು ಹೋಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನುರಿತ ಬೇಟೆಗಾರರು ಒಂದು ದಾರಿಯಲ್ಲಿ ಹೋದರೆ ಇದು ಹೋಗ್ತಾ ಇರೋದು ಹುಲಿಯ ಚಿರತೆಯ ಅಂತ ಹೇಳಿ ಪಕ್ಕದ ಮರಗಳನ್ನು ನೋಡ್ತಾರವರು. ಪಕ್ಕದ ಮರದಲ್ಲಿ ಗೀಚಿದ ಗುರುತಿದ್ರೆ ಚಿರತೆ ಅಂತ ಅರ್ಥ. ಮರಗಳಲ್ಲಿ ಗೀಚತ್ತದು ಅದೇನಂತ ಹೇಳಿದ್ರೆ ಅದು ಎಕ್ಸ್ಪ್ಲೈನ್ ಮಾಡಬೇಕು ಇರಲಿ. ಇದು ಒಂದು ಜ್ಯಾಮಿತಾ ದೋಷ ಪರಿಹಾರಾಯ. ಒಂದು ಪ್ರಾಣಿಯನ್ನು ಸಿಗಿಬೇಕಾದ್ರೆ ಚಿರತೆಯ ಬಿಹೇವಿಯರ್ಸ್ ಏನು? ಹೊಟ್ಟಿಗೆ ಹೊಟ್ಟೆಗೆ ಬಾಯ್ ಹಾಕೋದು. ಹುಲಿಯ ಬಿಹೇವಿಯರ್ ಏನು? ಅದು ಆ ಬಾಲದ ಭಾಗವನ್ನು ಕಿತ್ತಿ ಅಲ್ಲಿಂದ ಕರಳು ಮೊದಲಾದವುಗಳನ್ನೆಲ್ಲ ಸೆಳೆದು ನಿರ್ಮಲಗೊಳಿಸಿ ಅದು ತಿನ್ನತ್ತೆ ಹುಲಿ. ಚಿರತೆ ಹಾಗಲ್ಲ, ಹೊಟ್ಟಿಗೆ. ಅದರಿಂದಾಗಿ ಹೊಟ್ಟೆಯ ಒಳಗಡೆ ಇರುವ ಕೊಳಗಳೆಲ್ಲ ಅಂಟುಕೊಂಡು ಅದು ಪರಿಹಾರ ಮಾಡಲಿಕ್ಕೆ ಮರದಲ್ಲಿ ಗೀಚತ್ತೆ, ಮರದ ಮೇಲೆ. ಹೀಗಾಗಿ ಮರದಲ್ಲಿ ಉದ್ದವಾದ ಉಗುರಿನ ಗುರುತಿದ್ದರೆ ಓ ಇಲ್ಲಿ ಚಿರತೆ ಹೋಗಿದೆ ಅಂತ. ಹಾಗೆ ಅವ್ರಿಗೆ ಏನೇನೋ ಸೈನ್ ಇರುತ್ತೆ.
ಮುಳ್ಳು ಹಂದಿ ಕೊರೆದ್ರೆ ಆ ಮಣ್ಣಿನ ರೀತಿ ಹೇಗಿರುತ್ತೆ, ಕಾಡು ಹಂದಿ ಕೊರೆದ್ರೆ ಹೇಗಿರುತ್ತೆ, ಚಿಪ್ಪು ಹಂದಿ ಕೊರೆದ್ರೆ ಹೇಗಿರುತ್ತೆ, ಅದು ಅವ್ರದ್ದು ಬೇರೆ ಬೇರೆ ಅವ್ರ ಹತ್ತಿರ ಇದ್ರಲ್ವ ಪ್ರಕೃತಿಗೆ, ಆವಾಗ ನಂಗೆ ಅವ್ರಿಗೆ ಗೊತ್ತಾಗಿರುತ್ತೆ. ನಮ್ಗೆ ಗೊತ್ತಿಲ್ಲ, ನಾವು ಇದನ್ನು ಮಾಡೋ ಇದು ಇಲ್ಲ. ಇವತ್ತು ಈ ವ್ರತ ಮಾಡಲಿಕ್ಕಿಲ್ಲ, ಇನ್ನು ಪಯೋವ್ರತ ಮಾಡೋದಷ್ಟೇ. ಕ್ರೋಢ ವಿದೀರ್ಣಯ ಮೃದ ಆಲಿಪ್ಯ ಯದಿ ಲಭ್ಯೇತ ವೈ ಸ್ರೋತಃ. ಇದನ್ನು ನಾವು ಸಂಸ್ಕಾರದ ದೃಷ್ಟಿಯಿಂದ ನೋಡ್ತಾ ಹೋದರೆ ಇನ್ನೂ ಬೇರೆ ಬೇರೆ ಅಂಶಗಳು ಸಿಗತ್ತೆ. ಹಂದಿ ಇದಕ್ಕೆ ಸೀಮಂತೋನ್ನಯನಕ್ಕೆಲ್ಲ ಹಂದಿಯದ್ದನ್ನು ಬಳಸ್ತಾರೆ, ಹಂದಿಯ ಕೂದಲನ್ನು ವರಾಹ ಕೇಸರವನ್ನು ಬಳಸ್ತಾರೆ. ಇರಲಿ, ಅದು ಆ ತರಹದ್ದು ಆ ದಿಸೆಯಲ್ಲಿಯೂ ಇರಬಹುದು, ನಮಗೆ ಈಗ ಸ್ಪಷ್ಟ ಆಗಿಲ್ಲ ಈ ಪ್ರಮೇಯ. ಕ್ರೋಢ ವಿದೀರ್ಣಯ, ಕಾಡು ಹಂದಿ ಮೂಗು ತೂರಿಸಿರುವ, ದಾಡೆಯನ್ನು ತೂರಿಸಿರುವ ಮೃತ್ತಿಕೆಯನ್ನು ತೆಗೆದುಕೊಂಡು ಆಲಿಪ್ಯ ಚೆನ್ನಾಗಿ ಲೇಪಿಸಿಕೊಂಡು ಸ್ನಾನ ಮಾಡಬೇಕು. ಯದಿ ಲಭ್ಯೇತ ವೈ ಸ್ರೋತಃ ಏತನ್ ಮಂತ್ರಂ ಉದೀರಯೇತ್. ಸ್ನಾನ ಮಾಡುವಾಗ, ಸ್ನಾನ ಮಾಡುವ ಮೊದಲು ಆ ಮಣ್ಣನ್ನು ಸ್ವೀಕರಿಸುವಾಗ ಈ ಮಂತ್ರ ಹೇಳಬೇಕು. ಏನು? ತ್ವಂ ದೇವ್ಯಾದಿವರಾಹೇಣ ರಸಾಯ ಸ್ಥಾನಮಿಚ್ಛತ ಉದ್ಧೃತಾಸಿ ನಮಸ್ತುಭ್ಯಂ ಪಾಪ್ಮಾನಂ ಮೇ ಪ್ರಣಾಶಯ. ಓ ದೇವಿ, ಭೂದೇವಿಯೇ, ಆದಿವರಾಹ ನಿನ್ನನ್ನು ಸರಿಯಾದ ಸ್ಥಾನದಲ್ಲಿ ಇಟ್ಟಿದ್ದಾನೆ, ಅವಳಿಂದ ಆದಿವರಾಹನಿಂದ ನೀನು ಉದ್ಧೃತಳಾಗಿದ್ದೀಯ, ನಿನಗೆ ನಮಸ್ಕಾರ. ನಿನ್ನ ಮೈಯ ಹುಡಿಯನ್ನು ಹಚ್ಚಿಕೊಳ್ಳುತ್ತೇನೆ, ನನ್ನ ಪಾಪಗಳನ್ನು ಪರಿಹರಿಸು. ಉದ್ಧೃತಾಶಿವರಾಹೇಣ ಕೃಷ್ಣೇನ ಶತಬಾಹುನ ಅಂತ ಹೇಳಿ ಮಂತ್ರ ಇದೆ ಉಪನಿಷತ್ತಿನಲ್ಲಿ, ಯಾಜ್ಞೀಯೋಪನಿಷತ್ತು, ಅಂದರೆ ಈಗ ಬಳಕೆಯಲ್ಲಿ ಮಹಾನಾರಾಯಣ ಉಪನಿಷತ್ತು. ಆ ತರಹದ ಮಂತ್ರವನ್ನು ಹೇಳಿಕೊಳ್ಬೇಕು. ನಿವರ್ತಿತಾತ್ಮ ನಿಯಮ ದೇವಮರ್ಚೇತ್ ಸಮಾಹಿತ ಅರ್ಚಾಯಾಂ ಸ್ಥಂಡಿಲೇ ಸೂರ್ಯೇ ಜಲೇ ವಹ್ನೌ ಗುರಾವಪಿ. ತನ್ನ ಪ್ರಾರಂಭಿಕ ನಿಯಮಗಳನ್ನೆಲ್ಲ ಮಾಡಿಕೊಂಡು ಸಮಾಹಿತ ಸಮಾಧಾನದಿಂದ ಕುಳಿತುಕೊಂಡು ದೇವರನ್ನು ಪೂಜಿಸಬೇಕು. ಎಲ್ಲೆಲ್ಲಿ ಪೂಜಿಸಬೇಕು? ಅರ್ಚಾಯಾಂ, ಅರ್ಚ ಅಂತ ಹೇಳಿದ್ರೆ ಪ್ರತಿಮೆ, ಪ್ರತಿಮೆಯಲ್ಲಿ, ಸ್ಥಂಡಿಲೇ ಮಂಡಲದಲ್ಲಿ, ಸೂರ್ಯನಲ್ಲಿ, ಜಲದಲ್ಲಿ, ಮತ್ತು ಗುರಾವಪಿ ನಮಗೆ ಅತ್ಯಂತ ಪೂಜ್ಯರಲ್ಲಿ, ಹೆಂಡತಿಗೆ ಗಂಡನಲ್ಲಿ, ಇವರಿಗೆ ಬೇರೆ ಬೇರೆ. ಹಾಗೆ ಅರ್ಥ ಮಾಡ್ಲಿಕ್ಕೆ ಬರಲ್ಲಪ್ಪ, ಆದಿವರಾಹೇಣ ಅಂತ ಹೇಳ್ತಾರೆ, ತುಂಗಾತೀರದ ಮೃತ್ತಿಕೆ ಹೇಗಾಗತ್ತೆ? ಅವ್ರನ್ನ ಕೇಳ್ಬೇಕು. ಕರೆಕ್ಟ್, ಇಲ್ಲಿ ಮಂಜುನಾಥ ಹೇಳೋದು ತುಂಗಾ ನದಿ ತೀರದ ಮೃತ್ತಿಕೆ ಎಂದು ಅರ್ಥ ಮಾಡುತ್ತಾರೆ ಕೆಲವರು, ಇದು ಹೇಗೆ ಸರಿಯೋ ಅವ್ರನ್ನೇ ಕೇಳಬೇಕು ಅಂತ. ಹೌದು, ಏನೇನೋ ಹೀಗೆಲ್ಲ ಏನೇನೋ ಹುಚ್ಚು ಹುಚ್ಚು ಅರ್ಥ ಮಾಡ್ತಾರೆ, ಅಲ್ಲಿರೋದು ಹಾಗಿರಲ್ಲ. ನಮಸ್ತುಭ್ಯಂ ನಿರ್ವಚನ ಅದು ವರಾಹ ಕ್ರೋಢ ವಿದೀರ್ಣಯ ಅಂತ ಇದೆ. ಅವರು ಹೀಗೆ ಅರ್ಥ, ಒಂದು ವೇಳೆ ಮಾಡೋದಾದರೂ ನೇತ್ರಾವತಿ ನದಿಯ ನೀರಿನ, ನೇತ್ರಾವತಿ ನದಿಯ ತೀರದಲ್ಲಿರುವ ಮೃತ್ತಿಕೆ ಅಂತ ಅರ್ಥ ಮಾಡ್ಬೇಕು. ಯಾಕೆಂದರೆ ವರಾಹ ನಯನಾನಂದ ಧಾರಾ ನೇತ್ರಾವತಿ ಸರಿತ ಅಂತ ಅಲ್ವಾ. ವರಾಹನ ಸಂತಸದ ಕಣ್ಣೀರಿನಿಂದ ಹರಿದು ಬಂದ ನದಿ ಅದು ಅಂತ ಹಾಗರ್ಥ. ಹಾಗರ್ಥ ಮಾಡಿ ಕ್ರೋಢ ವಿದೀರ್ಣಯ ಅಂತ ಅನ್ನೋದಕ್ಕೆ ಹಂದಿಯಿಂದ ಸೀಳಲ್ಪಟ್ಟ ಮಣ್ಣು ಅಂದರೆ ನೇತ್ರಾವತಿ ನದಿಯ ತೀರ ಅಂತ ಅರ್ಥ. ಏನಾರು ಮಾಡಬೇಕು ಅಲ್ಲ, ಅವ್ರಿಗೆ ಅದು ಐಡಿಯಾ ಇರಲ್ಲ. ನಾವಿಲ್ಲಿ ಹೇಳ್ಕೊಟ್ಟು ಅವ್ರನ್ನ ಬಚಾವ್ ಮಾಡೋದಷ್ಟೇ. ತುಂಗ ಅಂದರೆ ನೇತ್ರ ಅಂತ ಹೇಳಬೇಕು ಅಂತ ಅಂದರೆ ಅವರು ಅಂದರೆ ಅಂದರೆ ಆದರೆ ಅದಕ್ಕೆ ಅರ್ಥ ಇಲ್ಲ ಇಲ್ಲಿ. ಇದು ಹೀಗೆ ಅರ್ಥ. ನಮ್ಮವ್ರು ಏನೇನೋ ಹೇಳಿಬಿಡ್ತಾರೆ, ಏನು ಕಷ್ಟ ಭಾರಿ. ನಮಸ್ತುಭ್ಯಂ ಭಗವತೆ ಅರ್ಚಾಯಾಮ್ ಪ್ರತಿಮೆಯಲ್ಲಿ, ಸ್ಥಂಡಿಲೇ ಮಂಡಲದಲ್ಲಿ,
ಸೂರ್ಯನಲ್ಲಿ, ಜಲದಲ್ಲಿ, ವನ್ಹಿಯಲ್ಲಿ, ಗುರುಗಳಲ್ಲಿ. ನೋಡಿ, ಅವಳಿಗೂ ಕೂಡ ವನ್ಹಿಯಲ್ಲಿ ಇದೆ ಅಂದರೆ ಹೋಮ ಮಾಡಲಿಕ್ಕಿದೆ, ಸೂರ್ಯನಲ್ಲಿದೆ ಅಂದರೆ ಗಾಯತ್ರಿ ಇದೆ. ಸೂರ್ಯನಲ್ಲಿ ದೇವರ ಆರಾಧನೆ ಅಂದರೆ ಗಾಯತ್ರಿಯೇ. ಇದಕ್ಕೆಲ್ಲ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಓ ಅವರು ಮುನಿಸ್ತ್ರೀಯರು ಈಗಿನವರಲ್ಲ ಅಂತ. ಆದರೆ ನರಾದಿ ಕುಲಜಾಪಿ ಅಂತ ಹೇಳಿದ್ದಾರೆ ಆಚಾರ್ಯರು. ನಮಸ್ತುಭ್ಯಂ ಭಗವತೆ ಪುರುಚಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೇ. ಪುರುಷಾಯ ದೇಹದ ಒಳಗಡೆ ಇರುವ, ಮಹೀಯತೆ ಹಿರಿಯನಾದ, ಓ ನಾರಾಯಣನೇ ನಿನಗೆ ನಮಸ್ಕಾರ. ಇದನ್ನು ಹೇಳ್ತಾ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಸರ್ವಭೂತ ನಿವಾಸಾಯ, ಎಲ್ಲ ಜೀವರ ಒಳಗಡೆ ನೆಲೆಗೊಂಡವ ವಾಸುದೇವ ಸಾಕ್ಷಿ, ನಮಃ ಅವ್ಯಕ್ತಾಯ ಪೂರ್ತಿಯಾಗಿ ತೋರದವ ಅನ್ನೋನ್ ಸೂಕ್ಷ್ಮಾಯ ಅತ್ಯಂತ ಸೂಕ್ಷ್ಮವಾಗಿ ಇರುವವ ಪ್ರಧಾನ ಪುರುಷ ಚತುರ್ವಿಂಶ ಗಣಜ್ಞಾಯ 24 ತತ್ವಗಳನ್ನು ತಿಳಿದವ ಗುಣ ಸಂಸ್ಥಾನ ಹೇತವೇ ಸತ್ವಗುಣ ರಜೋಗುಣ ತಮೋಗುಣಗಳ ವಿನ್ಯಾಸಕ್ಕೆ ಕಾರಣನಾದವ. ಸಂಸ್ಥಾನ ಅಂದರೆ ಡಿಸೈನ್, ವಿನ್ಯಾಸ ಅಂತ. ನಮೋ ದ್ವಿಶೀರ್ಷೆ ತ್ರಿಪದೆ ಚತುಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರಯೀ ವಿದ್ಯಾತ್ಮನೇ ನಮಃ. ದ್ವಿಶೀರ್ಷೆ ಎರಡು ತಲೆಯಿರುವವನೇ, ತ್ರಿಪದೆ ಮೂರು ಕಾಲುಗಳಿರುವವನೇ, ಚತುಶೃಂಗಾಯ ನಾಲ್ಕು ಕೊಂಬಿರುವವನೇ, ಸಪ್ತಹಸ್ತಾಯ ಏಳು ಕೈಗಳಿರುವವನೇ, ಮೂರು ವಿದ್ಯೆಯ ಅಂತರ್ಯಾಮಿಯೇ ನಿನಗೆ ನಮಸ್ಕಾರ. ಏನು ಹಾಗಂದರೆ ಅಗ್ನಿಯನ್ನು ಕುರಿತು ಸ್ತೋತ್ರ ಇದು. ಅಗ್ನಿಗೆ ಎರಡು ತಲೆ, ಮೂರು ಕಾಲು, ನಾಲ್ಕು ಕೊಂಬು. ಏನು ಹೀಗಂದರೆ ಅಗ್ನಿಗೆ ಎರಡು ತಲೆ, ಹವ್ಯ ಮತ್ತು ಕವ್ಯ ಅಂತ. ಇದು ಯಜ್ಞಪರವಾದ ಅರ್ಥ, ಕಾಲಪರವಾದ ದೇವರ ಪರವಾದ ಅರ್ಥ ನಂತರ ಇದೆ. ಆಯಿತಾ? ಮೊದಲು ಇದು, ಇದಕ್ಕೆ ಮೂರು ಅರ್ಥ ಇದೆ, ಅದು ಹೇಳಲೇಬೇಕಾಗಿದೆ, ಅದನ್ನು ಹೇಳಲೇಬೇಕು. ದ್ವಿಶೀರ್ಷೆ ಅಗ್ನಿದೇವನಿಗೆ ಎರಡು ತಲೆ, ಒಂದು ಹವ್ಯಾಗ್ನಿ ಇನ್ನೊಂದು ಕವ್ಯಾಗ್ನಿ ಅಂತ. ಹವ್ಯಾಗ್ನಿಯಲ್ಲಿ, ಹವ್ಯದಲ್ಲಿ ಹೋಮ ಮಾಡುವಾಗ ಸ್ವಾಹ ಅನ್ನಬೇಕು, ಕವ್ಯದಲ್ಲಿ ಹೋಮ ಮಾಡಬೇಕಾದ್ರೆ ಸ್ವಧ ಅಂತ ಅನ್ನಬೇಕು. ದ್ವಿಶೀರ್ಷಿ. ಇನ್ನು ತ್ರಿಪದೆ, ಅವನ ಸ್ಥಾನ ಮೂರು, ಗಾರ್ಹಪತ್ಯ ಆಹವನೀಯ ದಕ್ಷಿಣ ಅಂತ. ಚತುಶೃಂಗಾಯ, ಅವನನ್ನು ಹೋಮಿಸಲಿಕ್ಕೆ ನಾಲ್ಕು ಪುರೋಹಿತರು ಬೇಕು, ಅದು ಅವನ ತಲೆ, ಅವನ ಕೋಡಿದ್ದಾಗೆ. ನಾಲ್ಕು ಜನ ವಿದ್ಯಾವಂತರು ಕೂತು ಇದು ಮಾಡೋದು ದೊಡ್ಡ ಹೆಮ್ಮೆ ಅಲ್ವೇ? ಶೃಂಗ ಅನ್ನೋದಕ್ಕೆ ಹೆಮ್ಮೆ ಅಂತನ್ನೋ ಅರ್ಥವೇ, ಏಕೆಂದರೆ ದ್ರೌಪದಿಯ ಪ್ರಯೋಗ ಇದೆ. ಯುಧಿಷ್ಠಿರ ನತೆ ಪ್ರಜ್ಞ ಸಮ್ಯಗಸ್ತೀತಿಮೇ ಮತಿ. ಯುಧಿಷ್ಠಿರ, ನಿನ್ನ ತಲೆ ಸಮ ಇಲ್ಲ, ಅವಳು ಹೇಳೋದು ಧರ್ಮ ಆಚರಿತ ಭಕ್ತ್ಯ ನತೆ ಶೃಂಗಮವರ್ಧತ. ಧರ್ಮವನ್ನು ನೀನು ಪಾಲನೆ ಮಾಡಿದೆ, ನಿನಗೇನು ಕೋಡೇನು ಬೆಳಿಲಿಲ್ಲ ಅಂತಾಳೆ ದ್ರೌಪದಿಯ ಮಾತು, ಮಹಾಭಾರತದ ಮಾತು. ಹೀಗಾಗಿ ಶೃಂಗ ಅಂತಂದರೆ ಹೆಗ್ಗಳಿಕೆ ಅಂತಲೇ ಅರ್ಥ. ಚತುಶೃಂಗ, ನಾಲ್ಕು ಹೆಗ್ಗಳಿಕೆ ನೀಡೋದು. ನಾಲ್ಕು ಜನ ವಿದ್ಯಾವಂತರು, ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದವರು ಬಂದು ನಿನ್ನ ಹತ್ರ ಕೂತಿರ್ತಾರೆ. ಸಪ್ತಹಸ್ತಾಯ, ಏಳು ನಾಲಿಗೆ ಅಂದರೆ ಅಗ್ನಿದೇವನ ನಾಲಿಗೆಯೇ ಕೈಗಳಿದ್ದ ಹಾಗೆ, ಅಂದರೆ ನಾವು ಹೋಮ ಮಾಡಿದಾಗ ಅದನ್ನು ಸ್ವೀಕಾರ ಮಾಡ್ತಾನೆ. ತ್ರಯೀ ವಿದ್ಯಾತ್ಮನಿ, ಮೂರು ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಇದರಿಂದ ಅವನು ಸ್ವೀಕಾರ ಮಾಡ್ತಾನೆ. ಇದು ಅವನನ್ನು ಹೇಳ್ತವೆ. ಇಷ್ಟಿದೆ, ಇನ್ನು ಉಳಿದದ್ದನ್ನು ನಾವು ನಾಳೆ ನೋಡೋಣ. ನಾಡಿದ್ದು ದ್ವಾದಶಿ, ದ್ವಾದಶಿಯಲ್ಲಿ ಪ್ರಾಯ ಶ್ರೋಣಾಯಾಮ ಶ್ರವಣ ದ್ವಾದಶ್ಯಾಮ್ ಇವನದ್ದು ಯಾರದ್ದು ವಾಮನನ ಜನ್ಮ ಆಗಬಹುದು, ನೋಡಿಕೊಳ್ಳೋಣ, ಅದನ್ನು ನಾಳೆ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.